ಅಂದ್ರೆ నెంబర్ 1 ಸಮಾನ ಸ್ಥಾಯಿ ವ್ಯಕ್ತಿಯ ಮಧ್ಯೆ ಜರುಗಿನಟುವಂತಿ ನಿಬಂಧನಾ ಪ್ರಮಾಣಾಲು. ಸಮಾನ ಮನಸ್ಕರೊಟ್ಟಿಗೆ, ಸಮಾನ ಮನೋಸ್ಥಿತಿ ಇರ್ತಕ್ಕಂಥವರೊಟ್ಟಿಗೆ ನಡೆದಂತ ಒಂದು ನಿಬಂಧನೆಗಳು. నెంబర్ 2 ಎರಡನೇದಾಗಿ ದೇವರು ವ್ಯಕ್ತಿಗಳತೋನು ಕುಟುಂಬಾಲತೋನು ಜೇಸಿನಟುವಂತಿ ನಿಬಂಧನೆಗಳು, ವಾಟಿ ಪ್ರಮಾಣಾಲು. ವ್ಯಕ್ತಿಗಳೊಂದಿಗೂ ಮತ್ತು ಕುಟುಂಬಗಳೊಂದಿಗೂ ಮಾಡಿಕೊಂಡಂತಹ ನಿಬಂಧನೆಗಳು ಮತ್ತು ಅವುಗಳ ಪ್ರಮಾಣಗಳು. ಮೂಡೋದು ನೆಚ್ಚುಕೋಬೋತನ್ನೋ ಮೂರನೇದನ್ನ ನಾವು ಕಲೀಲಿಕ್ಕಿದ್ದೇವೆ. ಮೂಡೋ ಸಂಗತಿ ಏನಂತೇ, ಮೂರನೇ ಸಂಗತಿ ವಿಷಯ ಏನಂತಂದ್ರೆ, ದೇವುಡು ಒಕ ಜಾತಿತೋ ಒಕ ದೇಶಂತೋ ಜೇಸಿನಟುವಂತಿ ನಿಬಂಧನ. ದೇವರು ಒಂದು ಜನಾಂಗದೊಟ್ಟಿಗೆ, ಒಂದು ದೇಶದೊಟ್ಟಿಗೆ ಮಾಡಿಕೊಳ್ಳುವಂತ ಒಂದು ಒಡಂಬಡಿಕೆ. ಕಾಬಟ್ಟಿ ಅದು ದೇವುಡು ಇಸ್ರಾಯೇಲ್ತೋ ಜೇಸಿನ ನಿಬಂಧನ. ದೇವರು ಇಸ್ರಾಯೇಲರೊಂದಿಗೆ ಮಾಡಿಕೊಂಡಂತ ಒಂದು ನಿಬಂಧನೆ. ಇಸ್ರಾಯೇಲ್ ಅಂತೇ ಅವರು, ಇಸ್ರಾಯೇಲರಂದ್ರೆ ಯಾರು? ಯಾಕೋಬ ಸಂತಾನ, ಯಾಕೋಬನ ಸಂತತಿ ಅವರು. ಕಾಬಟ್ಟಿ ಯಾಕೋಬ ಪೇರಿಗೆ ಮೇಲೆ ನೀ ಪೇರು ಯಾಕೋಬ ಅನ್ಬಾರ್ದು, ನೀ ಪೇರು ಇಸ್ರಾಯೇಲು ಅನ್ನಾಡು. ಯಾಕೋಬ ನಿನ್ನ ಮೇಲೆ ನಿನ್ನ ಹೆಸರು ಯಾಕೋಬನಲ್ಲ, ಇಸ್ರಾಯೇಲ್ ಎಂದು ಕರೆಯಲ್ಪಡ್ತದೆ ಅಂತ ಹೇಳ್ತಾನೆ. ಕಾಬಟ್ಟಿ ಇಸ್ರಾಯೇಲ್ ಯಾಕ ಕುಮಾರ್ಲೇ ಇಸ್ರಾಯೇಲಿಲು, ಇಸ್ರಾಯೇಲಿನ ಮಕ್ಕಳೇ ಇಸ್ರಾಯೇಲ್ಯರು. ಇಂಚುಮಿಂಚು ಸುಮಾರುಗ ಕಾಲ್ಬಲ ಲೆಕ್ಕ ಪೆಟ್ಟಿನಪ್ಪ 6,03,550 ಹೆಚ್ಚು ಕಡಿಮೆ ಕಾಲ್ಬಲವನ್ನ ಲೆಕ್ಕ ಮಾಡುವುದಾದ್ರೆ 650,550 ಜನ ಹೆಚ್ಚು ಕಡಿಮೆ. ಅಂದ್ರೆ ಅಪ್ಪಡಿಕೆ ಸುಮಾರು ಲಕ್ಷಲಾದಿ ಮಂದಿ ಅಯ್ಯಪ್ಪರು ಒಂದು ದೇಶಂಗ ಮಾರ್ಪೇರು, ಒಂದು ನ್ಯಾಷನ್ ಜನಾಂಗ. ಆಗಾಗಲೇ ಲಕ್ಷಾಂತರ ಜನ ಅಭಿವೃದ್ಧಿಯಾಗಿ ಒಂದು ದೇಶವಾಗಿ ಅವರು ಮಾರ್ಪಟ್ಟಿದ್ದಾರೆ. ಪ್ರಾರಂಭಲೋ ದೇವುಡು ವ್ಯಕ್ತಿಗಳತೋ ನಿಬಂಧನೆ ಚೇಸ್ಕೊಂಡು, ಪ್ರಾರಂಭದಲ್ಲಿ ದೇವರು ವ್ಯಕ್ತಿಯೊಂದಿಗೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ಆದಾಮ್ ತೋ ನಿಬಂಧನೆ ಚೇಸ್ಕೊಂಡು, ಆದಾಮನೊಂದಿಗೆ ನಿಬಂಧನೆ ಮಾಡ್ಕೊಂಡಿದ್ದಾನೆ. ನೋಹನ ತೋ ನಿಬಂಧನೆ ಚೇಸ್ಕೊಂಡು, ನೋಹನೊಂದಿಗೆ ಮಾಡ್ಕೊಂಡಿದ್ದಾನೆ. ನೋಹತೋ ಪಾಟು ಕುಟುಂಬಂತೋ ನಿಬಂಧನೆ ಚೇಸ್ಕೊಂಡು, ನೋಹನೊಟ್ಟಿಗೆ ಕುಟುಂಬದೊಂದಿಗೆ ಕೂಡ ಮಾಡ್ಕೊಂಡಿದ್ದಾನೆ. ಅಬ್ರಹಾಮ್ ತೋನು ತನ್ನ ತರ್ವಾತ ತದರ ಸಂತಾನಂತೋ ನಿಬಂಧನೆ ಚೇಸ್ಕೊಂಡು, ಅಬ್ರಹಾಮ ಮತ್ತು ತಾತನ ನಂತರದ ಸಂತಾನದೊಟ್ಟಿಗೂ ಕೂಡ ವಾಗ್ದಾನ ಮಾಡ್ಕೊಂಡಿದ್ದಾನೆ. ಅಬ್ರಹಾಮ ಯಾಕ ಸಂತಾನವೇ ಇಸ್ರಾಯೇಲಿಲು, ಅಬ್ರಹಾಮನ ಸಂತತಿಯವರೇ ಇಸ್ರಾಯೇಲರು. ಕಾಬಟ್ಟಿ ಒಕ್ಕರ್ತೋ ಪ್ರಾರಂಭ ಅಯಿನ ಈ ಜನಾಂಗ ಅಲಾ ಒಕ ನ್ಯಾಷನ್ ಗಾ ಮಾರ್ಪೇ. ಈ ಒಬ್ಬರಿಂದ ಪ್ರಾರಂಭವಾದಂತ ಈ ಜನಾಂಗ ಹಾಗೆ ಹಾಗೆ ಬೆಳೀತಾ ಬೆಳೀತಾ ಒಂದು ರಾಷ್ಟ್ರವಾಗಿ ಅವರು ನಿರ್ಮಾಣವಾಗ್ತಾರೆ. ಕಾಬಟ್ಟಿ ದೇವುಡು ಅಬ್ರಹಾಮ್ ತೋ ಜೇಸಿನಟುವಂತಿ ನಿಬಂಧನ ತರ್ವಾತ ಇದಿಗೋ ದೇವುಡು ಇಪ್ಪುಡು ಅಬ್ರಹಾಮ್ ಸಂತಾನಮೈನ ಇಸ್ರಾಯೇಲಿಲ್ತೋ ನಿಬಂಧನೆ ಜಾಸ್ತಿ. ಅಬ್ರಹಾಮನೊಟ್ಟಿಗೆ ಮಾಡಿಕೊಂಡಂತಹ ನಿಬಂಧನೆಯನ್ನ ಈಗ ಅಬ್ರಹಾಮನ ಸಂತತಿಯವರಾಗಿರುವಂತಹ ಇಸ್ರಾಯೇಲರೊಟ್ಟಿಗೆ ನಿಬಂಧನೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಇಪ್ಪುಡು ಆದಾಮ್ ತೋ ಜೇಸಿನ ನಿಬಂಧನ ಅಂದ್ರೆ ಎನ್ನ ಆಜ್ಞೆಗಳು ಉನ್ನಾಯಿ? ಆದಾಮನೊಟ್ಟಿಗೆ ಮಾಡಿಕೊಂಡಂತಹ ನಿಬಂಧನೆಯಲ್ಲಿ ಎಷ್ಟು ಆಜ್ಞೆಗಳಿದಾವೆ? ಸಿಂಪಲ್ ಗಾ 1, 2, 3 ಅಂತೇ ಕದಾ. ಸಿಂಪಲ್ ಆಗಿ 1 ಅಥವಾ 2, 3 ಇರ್ಬೋದು ಆಜ್ಞೆಗಳ. ಏದೇನ್ ತೋಟನ ಜಾಗ್ರತೆ ಚೂಸ್ಕೋ, ಏದೇನ್ ತೋಟವನ್ನ ಬಹಳ ಚೆನ್ನಾಗಿ ನೋಡ್ಕೋ, ಏದೇನ ತಿನ್ನೋಚ್ಚು ಗಾನಿ ಇದಗೋ ಮಂಚಿ ಚಳ್ಳ ತಲೆ ಉಚ್ಚ ವೃಕ್ಷ ಫಲಾನು ತಿನ್ಕೊಡ್ದು. ಏದನ್ನು ತಿನ್ಬೋದು ಹೊರತಾಗಿ, ಆದ್ರೆ ಈ ಒಳ್ಳೇದು ಕೆಟ್ಟ ದರ ನುಡಿಸುವಂತ ಮರದ ಅನ್ನ ಮಾತ್ರ ನೀನ್ ತಿನ್ಬೇಡ. ನೀವು ಅಲ ತಿಂಟೆ ನೀವು ಚಚ್ಚಿಪೋತ, ಆ ರೀತಿ ನೀನ್ ತಿಂದ್ರೆ ನೀನ್ ಸತ್ತೋಯ್ತೀಯ. ನೀವು ನನಗೂ ಸಂಬಂಧ ನೋಡ್, ನಿನಗೂ ನನಗೂ ಸಂಬಂಧ ಇರಲ್ಲ. ಎನ್ ಪೇಜ್ ಎನ್ನ ಎಷ್ಟು ಆಜ್ಞೆಗಳಿದಾವೆ ಇವೆಲ್ಲ? ಕಾನಿ ದೇವುಡು ಇಸ್ರಾಯೇಲ್ ತೋ ಜೇಸಿನೈತೆ, ಆದ್ರೆ ಇಸ್ರಾಯೇಲ್ ರೊಟ್ಟಿಗೆ ಮಾಡಿಕೊಂಡಂತ ನಿಬಂಧನೆಯಲ್ಲಿ ಒಕ ನ್ಯಾಷನ್ ತೋ ಜೇಸಿ, ಒಂದು ನೇಷನ್ ಒಂದು ರಾಷ್ಟ್ರದೊಟ್ಟಿಗೆ, ಒಂದು ಜನಾಂಗದೊಟ್ಟಿಗೆ ಮಾಡಿಕೊಳ್ಳುವಂತ ಒಂದು ನಿಬಂಧನೆ. 613 ಆಜ್ಞೆ, 613 ಆಜ್ಞೆಗಳು. ಕಾಬಟ್ಟಿ ದೇವುಡು ಆದಾಮ್ ತೋ ಜೇಸಿಂದಿ, ದೇವುಡು ಇಸ್ರಾಯೇಲ್ ತೋ ಜೇಸಿಂದ ಒಕ್ಟೇನಾ? ದೇವರು ಆದಾಮನೊಟ್ಟಿಗೆ ಮಾಡ್ಕೊಂಡಂತದ್ದು ಇಸ್ರಾಯೇಲ್ ರೊಟ್ಟಿಗೆ ಮಾಡ್ಕೊಂಡಂತದ್ದು ಎರಡು ಒಂದೇನಾ? ಆದಾಮ್ ತೋ ಜೇಸಿನ ನಿಬಂಧನೆ ನೋವಹು ತೋ ಜೇಸಿನ ನಿಬಂಧನೆ ಒಕ್ಟೇನಾ? ಆದಾಮನೊಟ್ಟಿಗೆ ಮಾಡ್ಕೊಂಡಂತ ನಿಬಂಧನೆ ನೋಹಾನೊಟ್ಟಿಗೆ ಮಾಡ್ಕೊಂಡಂತ ನಿಬಂಧನೆ ಎರಡು ಒಂದೇನಾ? ನೋವಹು ತೋನೆ ಅಬ್ರಹಾಮ್ ತೋ ಜೇಸಿನ ನಿಬಂಧನೆ ಒಕ್ಟೇನಾ? ನೋಹಾನೊಂದಿಗೂ ಮತ್ತು ಅಬ್ರಹಾಮನೊಂದಿಗೂ ಮಾಡ್ಕೊಂಡಂತ ನಿಬಂಧನೆ ಒಂದೇನಾ ಎರಡು? ಅಬ್ರಹಾಮ್ ತೋ ಜೇಸಿಂದಿ, ಇಪ್ಪುಡು ಇಸ್ರಾಯೇಲ್ ತೋ ಜೇಸಿದ ಒಕ್ಟೇನಾ? ಅಬ್ರಹಾಮನೊಟ್ಟಿಗೆ ಮಾಡ್ಕೊಂಡಂತದ್ದು ಮತ್ತು ಇಸ್ರಾಯೇಲ್ ರೊಟ್ಟಿಗೆ ಮಾಡ್ಕೊಳ್ಳುವಂತದ್ದು ಎರಡು ಒಂದೇನಾ? ಎವರ ನಿಬಂಧನೆ ವಾಳಕ್ಕೆ ವರ್ತಿಂಪು, ಯಾರ ನಿಬಂಧನೆ ಅವರಿಗೆ ಅನ್ವಯವಾಗುತ್ತೆ ಅದು. ಕಾಬಟ್ಟಿ ಎಪ್ಪುಡೋ ಅಬ್ರಾಹ್ಮಣಕ್ಕೆ ದೇವುಡು ಪಿಲಿಚಾಡು, ಕಾಬಟ್ಟಿ ಈರೋಜು ನನ್ನ ಪಿಲಿಸ್ತಾಡ ಅನ್ನೋ ಪರ್ಮಾಣ. ಯಾವತ್ತೋ ದೇವ್ರು ಅಬ್ರಾಹ್ಮಣನ ಕರೆದ, ಇವಾಗ ದೇವರು ನನ್ನನ್ನು ಕರೀತಾನೆ ಅಂತಂದ್ರೆ ಅದು ತಪ್ಪೋದು. ನೀವು ನೀ ದೇಶಾನ್ ಬಿಡಿಸ್ಬಿಟ್ಟು, ನೀ ಬಂಧುವಿನ ಬಿಡಿಸ್ಬಿಟ್ಟು, ನೆನ್ನ ಚೂಪಿಂಚಿ ದೇಶಾನು ಪೋ ಅನ್ನಾಡು, ಈ ರೋಜು ನನ್ನೂ ಅಲಾಗೆ ಪಿಲಿಸ್ತಾಡು ಅನ್ನಿ. ಈ ರೋಜುಗೆ ಚಾಲಾ ಮಂದಿ ತಪ್ಪುಗಾ ಅರ್ಥ ಚೇಸ್ಕೊಳ್ಳ. ಅಂದು ಅಬ್ರಹಾಮನಿಗೆ ನಿನ್ನ ಸ್ವದೇಶವನ್ನ ಬಂಧು ಬಳಗವನ್ನ ಬಿಟ್ಟು ನಾನು ತೋರಿಸುವಂತ ದೇಶಕ್ಕೆ ಹೊರಟು ಹೋಗು ಅಂತ ಹೇಳಿದ್ನಲ್ಲ, ಅದೇ ರೀತಿ ಇವತ್ತು ನನ್ನನ್ನು ಕೂಡ ದೇವ್ರು ಕರಿತಾ ಇದ್ದಾನೆ ಅಂತಂತಂದ್ರೆ ಅದು ತಪ್ಪು. ದೇವ್ರು ಆದಾಮ್ಗೆ ಏನ್ ಪಡೋದು, ಆದಾಮ್ ಚೇಯಾಲೆ. ದೇವರು ಆದಾಮನಿಗೆ ಏನ್ ಹೇಳಿದಾನೋ ಅದು ಆದಾಮನಿಗೆ ಹಾಗೆ ಮಾಡ್ಬೇಕು. ನಾವಹುತ ಚೆಪ್ಪಿಂದು ನಾವಹು ಚೇಯಾಲೆ. ನೋಹಾನ್ಗೆ ಏನ್ ಹೇಳ್ತಾನೋ ಅದನ್ನ ನೋಹ ಹಾಗೆ ಮಾಡ್ಬೇಕು. ಅಬ್ರಹಾಮ್ಗೆ ಚೆಪ್ಪಿಂದು ಅಬ್ರಹಾಮ್ ಜರುಗಿಂಚಾಲೆ. ಅಬ್ರಹಾಮನ್ಗೆ ಏನ್ ಹೇಳಿದ್ದನೋ ಅದನ್ನ ಅಬ್ರಹಾಮನ್ ಹಾಗೆ ನಡೆಸ್ಬೇಕು. ಇಸ್ರಾಯೇಲ್ಗೆ ಚೆಪ್ಪಿಂದು ಇಸ್ರಾಯೇಲ್ ಚೇಯಾಲೆ. ಇಸ್ರಾಯೇಲ್ಗೆ ಏನ್ ಹೇಳಿದಾನೋ ಇಸ್ರಾಯೇಲ್ ಕೂಡ ಅದನ್ನ ಹಾಗೆ ನಡೆಸ್ಬೇಕು. ಈ ರೋಜು ಮನಕೇನ್ ಚೆಪ್ಪಡೋದು ಮನನ್ ಚೇಯಾಲ. ಇವತ್ತು ನಮ್ಗೇನ್ ಹೇಳಿದನೋ ಅದನ್ನ ನಾವು ಹಾಗೆ ಮಾಡ್ಬೇಕು. ಅದೇ ಸತ್ಯವಾಕ್ಯನ ಸರಿಗೆ ವಿಭಜಿಸಿ, ಅದು ಸತ್ಯವಾಕ್ಯವನ್ನು ಸರಿಯಾಗಿ ವಿಭಜಿಸು. ಆಯಾ ಕಾಲಲ್ಲೋ ದೇವ್ರು ಜೇಸಿನಟುವಂತಿ ನಿಬಂಧನೆ ಅರ್ಥ ಚೇಸ್ಕೋ. ಆಯಾ ಕಾಲಗಳಲ್ಲಿ ದೇವರು ಮಾಡಿದಂತ ನಿಬಂಧನೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಆದಾಮು ನಿಬಂಧನ ಪ್ರಜೆ, ಆದಾಮನು ಕೂಡ ನಿಬಂಧನೆ ಪ್ರಜೆ ಆಗಿದ್ದಾನೆ. ಯಾರಿ ನಿಬಂಧನೆ ಅತಿಕ್ರಮಿಸಾಡು ಮೀರಾಡು, ಆದ್ರೆ ನಿಬಂಧನೆಯನ್ನು ಅತಿಕ್ರಮಿಸಿ ಅದನ್ನು ಮೀರಿದಾನೆ. ನೋವಹು ಕೂಡ ನಿಬಂಧನ ಪ್ರಜೆ, ನೋಹನನು ಕೂಡ ನಿಬಂಧನೆ ಪ್ರಜೆ ಆಗಿದ್ದಾನೆ. ದೇವ್ರು ಚೆಪ್ಪಿನಟ್ಲಿಗೆ ನೋವಹು ಎನ್ನಾಡು, ದೇವರು ಹೇಳಿದ ಹಾಗೆ
ಅನುಗ್ರಹವನ್ನು ಕೇಳಿದಾನೆ. ಇಸ್ರಾಯೇಲರು ಕೂಡ ನಿಬಂಧನ ಜನಲೆ, ಇಸ್ರಾಯೇಲರು ಕೂಡ ದೇವರ ನಿಬಂಧನೆ ಪ್ರಜೆಗಳೇ ಆಗಿದ್ದಾರೆ. ಕಾನಿ ಇಸ್ರಾಯೇಲರು ದೇವನ ಯಾಕ ವಾಕ್ಯವನ್ನು ಧಿಕ್ಕರಿಸಿದರು, ಆಯನ ಆಜ್ಞೆಯನ್ನು ಅತಿಕ್ರಮಿಸಿದರು. ಆದ್ರೆ ಇಸ್ರಾಯೇಲರು ದೇವರ ನಿಬಂಧನೆಯನ್ನು ಅತಿಕ್ರಮಿಸಿದ್ದಾರೆ, ಆತನ ಆಜ್ಞೆಯನ್ನು ಧಿಕ್ಕರಿಸಿ ನಡೆದಿದ್ದಾರೆ. ಈ ರೋಜು ಸಂಘಮುಗಾ ಮನಂ ಕೂಡ ನಿಬಂಧನೆಯಲ್ಲಿ ಪ್ರವೇಶಿಸಕಪೋತೆ ದೇವನಿಗೆ ಮನಕ್ಕೆ ಸಂಬಂಧ ಇಲ್ಲದು. ಈ ದಿನ ನಾವುಗಳು ಕೂಡ ಸಭೆಯಾಗಿ ದೇವರ ನಿಬಂಧನೆಯಲ್ಲಿ ನಾವು ಸೇರದೇ ಇದ್ರೆ ದೇವರಿಗೂ ನಮಗೆ ಏನ್ ಸಂಬಂಧ ಇಲ್ಲ. ಅಯ್ಯೋ ಮನ ನಿಬಂಧನೆಯಲ್ಲಿ ಉನ್ನಮಾ, ಆದ್ರೆ ನಾವು ಇವತ್ತು ನಿಬಂಧನೆಯಲ್ಲಿ ಇದೀವಾ? ನಿಬಂಧನೆಯಲ್ಲಿ ಪ್ರವೇಶಿಸಾಮಾ? ನಿಬಂಧನೆ ಒಳಗಡೆ ನಾವು ಪ್ರವೇಶ ಮಾಡ್ಕೊಂಡಿದೀವಾ? ನಿಬಂಧನೆಯಲ್ಲಿ ಮನ ಪ್ರವೇಶಿಸುಂಟೆ? ನಿಬಂಧನೆ ಒಳಗಡೆ ನಾವು ಒಂದು ವೇಳೆ ಪ್ರವೇಶವನ್ನ ಮಾಡಿದ್ದೇ ಆದ್ರೆ ಇದಿಗೋ ಅಟು ದೇವನಿಗೆ ಇಟು ನರುಣಿಗೆ ಮನೋ ಸಮನ್ಯಾಯಂ ಜಾಸ್ತಾ. ಈಗ ದೇವರಿಗೂ ಮತ್ತು ಮನುಷ್ಯನಿಗೂ ಸಮಾನವಾದಂತ ನ್ಯಾಯವನ್ನ ಒದಗಿಸಿಕೊಡ್ತೇವೆ. ತೋಟಿ ನರುಡ್ತೋನು ಸತ್ಸಂಬಂಧ ಉಂಡಾಲೆ. ಈ ನಮ್ಮ ಜೊತೆ ಇರತಕ್ಕಂಥ ಮನುಷ್ಯನೊಟ್ಟಿಗೂ ಕೂಡ ಒಂದು ಒಳ್ಳೆಯ ಸದ್ಭಾವನೆ ನಡವಳಿಕೆ ಇರಬೇಕು. ದೇವರತೋ ಕೂಡ ಸತ್ಸಂಬಂಧ ಉಂಡಾಲ, ದೇವರೊಟ್ಟಿಗೂ ಕೂಡ ಒಂದು ಒಳ್ಳೆಯ ಒಂದು ಸಂಬಂಧ ಇರಬೇಕು. ಒಕವೇಳೆ ದೇವನತೋ ಸಂಬಂಧ ಬಿಟ್ಟುಕೊಂಡು ನರುಳತೋ ಸಂಬಂಧ ಬಿಟ್ಕೋಪೋಯ್ನೋ ಉಪಯೋಗ ಇಲ್ಲದು. ದೇವರೊಟ್ಟಿಗೆ ಒಳ್ಳೆ ಸಂಬಂಧ ಇಟ್ಕೊಂಡು ಮನುಷ್ಯರೊಟ್ಟಿಗೆ ಒಳ್ಳೆ ಸಂಬಂಧ ಇಟ್ಕೊಳ್ಳಿಲ್ಲ ಅಂತಂದ್ರೆ ಏನು ಉಪಯೋಗ ಇಲ್ಲ. ಸುಟ್ಟುವನ್ನ ಸಮಾಜಂತ ಮಂಚಿ ಸತ್ಸಂಬಂಧಾಲು ಕಲಿಗಿ ದೇವಂತ ಸಂಬಂಧ ಲೇಕಪೋಯ್ನೋ ವೃಧಾ. ಸುತ್ತಿರುವಂತ ಎಲ್ಲಾ ಜನಾಂಗದವರೊಟ್ಟಿಗೆ ಒಳ್ಳೆ ಸಂಬಂಧ ಇಟ್ಕೊಂಡು ದೇವರೊಟ್ಟಿಗೆ ಒಳ್ಳೆ ಸಂಬಂಧ ಇರ್ಲಿಲ್ಲ ಅಂದ್ರೂ ಕೂಡ ಅದನ್ನು ಕೂಡ ವೇಸ್ಟ್. ಧರ್ಮಶಾಸ್ತ್ರ ರಾಯಬಣ್ಣ ಸಂಗತಲನ್ನೇ ಕಲಿಸಿ ರೆಂಡೇ ರೆಂಡು ಸಂಗತಲ ಧರ್ಮಶಾಸ್ತ್ರದಲ್ಲಿರುವಂತ ಎಲ್ಲಾ ವಿಷಯಗಳನ್ನ ಒಟ್ಟುಗೂಡಿಸಿ ಎರಡೇ ಎರಡು ವಿಷಯಗಳನ್ನ ಸಂಗತಿ. ಏನಾ ಎರಡು ವಿಷಯಗಳು? ಒಕಟು ದೇವರ ವಿಷಯಗಳು ಜರುಗಿಸಾಲ್ಸಿನಿ, ಒಂದು ದೇವರ ವಿಷಯದಲ್ಲಿ ನಡೆಸಬೇಕಾದಂತವುಗಳು, ತೋಟು ಮಾನವನ ವಿಷಯಗಳು ಜರುಗಿಸಾಲ್ಸಿನಿ, ಎರಡನೇದಾಗಿ ಜೊತೆ ಮಾನವನೊಟ್ಟಿಗೆ ನಡೆಸಬೇಕಾದಂತಹ ವಿಷಯಗಳು. ಅದಿ ಆ ನಿಬಂಧನೆಲೋ ದೇವುಡು ಪ್ರಮಾಣಪೂರ್ವಕವಾಗಿ ವಾರಿಗೆ ಆಜ್ಞಾಪಿಸಾಡು. ಆ ನಿಬಂಧನೆಯಲ್ಲಿ ದೇವರು ಪ್ರಮಾಣಪೂರ್ವಕವಾಗಿ ಅವರಿಗೆ ಅವುಗಳನ್ನು ಆಜ್ಞಾಪಿಸಿಕೊಟ್ಟಿದ್ದಾನೆ. ಕಾಬಟ್ಟಿ ಇಬ್ಬರು ದೇವುಡು ಮೊಟ್ಟ ಮೊಟ್ಟ ಸಾರಿಗೆ ಒಕ ದೇಶಂತೋ ಜೇಸ್ಕೊಂಡಟ್ಟು ನಿಬಂಧನ. ದೇವರು ಮೊಟ್ಟ ಮೊದಲನೇದಾಗಿ ಒಂದು ದೇಶದೊಟ್ಟಿಗೆ ಮಾಡ್ಕೊಳ್ತಕ್ಕಂತ ಒಂದು ಒಡಂಬಡಿಕೆ. ದೇವ್ರು ಏನಂಟೆ, ದೇವ್ರು ಏನಂತ ಹೇಳಿದಾನಂದ್ರೆ, ಪ್ರಪಂಚದಲ್ಲೂ ಉನ್ನಟುವಂತ ಜನಾಂಗಲನ್ನಿಟ್ಲೋ ಕೂಡ, ಪ್ರಪಂಚದಲ್ಲಿರುವಂತ ಎಲ್ಲ ಜನಾಂಗಗಳಿಗಿಂತಲೂ ಕೂಡ ನೀರು ನಾಕು ಸ್ವಕೀಯ ಸಂಪಾದ್ಯಮಗಾ ಉಂಟಾರೋ. ನೀವು ನನಗೆ ಸ್ವಕೀಯ ಜನರಾಗಿರ್ತೀರಿ ಅಂತೀವಿ. ನಾ ಸ್ವಂತ ಜನಮು ಅಂದ್ರೆ ನೀವು ನನಗೆ ಸ್ವಂತ ಜನರು, ಪರಿಶುದ್ಧ ಜನಮು ಪರಿಶುದ್ಧ ಜನರು, ಯಾಜಕ ರೂಪಮೈನ ರಾಜ್ಯಮು ಯಾಜಕ ಸಮೂಹದ ಜನಾಂಗ ನೀವು. ಅಯ್ತೇ ಮೀರು ನಾ ನಿಬಂಧನೆ ಉಂಟಾರಾ? ಆದ್ರೆ ನೀವು ನನ್ನ ಒಡಂಬಡಿಕೆಯಲ್ಲಿ ಇರ್ತೀರಾ ಅನ್ನಡಿಗಳು ಅಂತೇಳಿ ಕೇಳಿದಾನೆ. ಎಕ್ಕಡಿದಿ, ಎಲ್ಲಿದೆ ಇದು? ದೇವರು ಇಸ್ರಾಯೇಲ್ ತೋ ಜೇಸಿನ ನಿಬಂಧನೆ ಇದೆ. ದೇವರು ಇಸ್ರಾಯೇಲ್ ರೊಟ್ಟಿಗೆ ಮಾಡ್ಕೊಂಡಂತ ಒಡಂಬಡಿಕೆ ಯಾವುದು? ಎರೆಮೀಯ 31:31 ಅಂತ ಹೇಳ್ತಾರೆ. ನಿರ್ಗಮಾ ಕಾಂಡಮು ವಿಮೋಚನ ಕಾಂಡ 19:19 ನಿರ್ಗಮಾ ಕಾಂಡಮು 19:19 ಮೊದಟ ವಚನ ಮನಕ್ಕೆ ಲಾಭ ರಾಯಬಡಿಂದು. ವಿಮೋಚನ ಕಾಂಡ ಪುಸ್ತಕ 19:1 ನಮಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇಸ್ರಾಯೇಲು ಐಗುಪ್ತ ದೇಶಂ ಬಯಲುದೇರಿನ 3ನೇ ನೆಲಲೋ ವಾರು ಬಯಲುದೇರಿನಾಡೇ 3ನೇ ನೆಲ ಆರಂಭ ಮಂದೇ ವಾರು ಸೀನಾಯಿ ಅರಣ್ಯಮನಗ ವಚ್ಚಿರಿ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟ 3ನೇ ತಿಂಗಳಿನ ಅದೇ ದಿನದಲ್ಲಿ ಸೀನಾಯಿ ಅರಣ್ಯಕ್ಕೆ ಬಂದರು. ಇದು ಗುರ್ತಿಂಚುಕೊಂಡು ಸೀನಾಯಿ ಅರಣ್ಯಮನಗ ವಚ್ಚಿರಿ, ಇದನ್ನ ನೀವು ನೆನ್ಪಿಟ್ಟುಕೊಳ್ಳಿ. ಸೀನಾಯ ಅರಣ್ಯಕ್ಕೆ ಬಂದರು, ವಾರು ರೆಫಿದೀಮು ನುಂಡಿ ಬಯಲುದೇರಿ ಸೀನಾಯಿ ಅರಣ್ಯಮನಕ್ಕೆ ವಚ್ಚಿ ಅರಣ್ಯ ಮಂದು ದಿಗಿರಿ. ಅವರು ರೆಫಿದೀಮನ್ನು ಬಿಟ್ಟು ಆ ಅರಣ್ಯಕ್ಕೆ ಬಂದಾಗ ಅಲ್ಲಿ ಬೆಟ್ಟಕ್ಕೆ ಎದುರಾಗಿ ಇಳ್ಕೊಂಡ್ರು. ಆ ಕಡೆ ಪರ್ವತ ಮೇದ್ರಿ ಇಸ್ರಾಯೇಲ್ ಬಿಡಸಿರಿ ಮೋಶ, ಅಲ್ಲಿ ಅರಣ್ಯದಲ್ಲಿ ಬೆಟ್ಟದಲ್ಲಿ ಅವರು ಇಳ್ಕೊಂಡ್ರು. ಮೋಶೆ ದೇವನ ಯುದ್ಧಕ್ಕೆ ಎಕ್ಕಿ ಹೋಗ, ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯಹೋವಾ ಪರ್ವತಮ ನುಂಡಿ ಆತನ ಪಿಲಿಪಿಸಿ ಯಹೋವನವನಿಗೆ ಬೆಟ್ಟ ಮೇಲಿನಿಂದ ಕೂಗಿ ಕರೆದು ಯಾಕೋಬು ಕುಟುಂಬೀಕಲತೋ ಮುಚ್ಚಟಿಂಚಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಯಾಕೋಬು ಕುಟುಂಬಿಕಲಂತೆ ಅವರು ಯಾಕೋಬನ ಕುಟುಂಬದವರು ಅಂದ್ರೆ ಯಾರು? ಯಾಕೋಬು 12 ಕುಮಾರ ಲೆಕ್ಕ ಸಂತಾನ ಇಸ್ರಾಯೇಲಿ, ಯಾಕೋಬನ 12 ಮಕ್ಕಳ ಗೋತ್ರ ಸಂತತಿಯವರು ಅವರು. ಕಾಬಟ್ಟಿ ಇದಗೋ ನೀವು ಯಾಕೋಬು ಕುಟುಂಬಿಕಲತೋ ಮುಚ್ಚಟಿಂಚಿ, ನೀನು ಯಾಕೋಬನ ಮನೆತನದವರ ಬಳಿಗೆ ಹೋಗಿ ಈಗ ಮಾತಾಡ್ಬೇಕು. ನೀನು ಇಸ್ರಾಯೇಲಿಗೆ ತಲಪವಲಿಸಿನದು ಏಮನಗ, ಇಸ್ರಾಯೇಲರಿಗೆ ತಿಳಿಸಬೇಕಾದಂತ ಮಾತುಗಳು ಏನು ಅಂತಂದ್ರೆ, ಇದಿಗೋ ಅಕ್ಕಡ ಈ ಪ್ರಕಾರ ಅನ್ನಾಡೋ 4ನೇ ವಚನದಿಂದ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಏನು ಐಗುಪ್ತಿಯಲಿಗೆ ಏಮಿ ಜೇಸಿತನೋ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ, ಮಿಮ್ಮನ್ನು ಗದ್ದ ರೆಕ್ಕಲ ಮೇಲೆ ಮೋಸಿ ನಾ ಎದ್ದಕ್ಕೂ ಮಿಮ್ಮನ್ನು ಎಟ್ಲು ಚೇರ್ಚುಕೊಂಡಿನೋ ಮೇಲೆ ಚೋಚಿತ್ರಿ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಕರೆ ಸೇರಿಸಿದನೆ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಕಾಗಾಮೀರು ನಾ ಮಾಟ ಶ್ರದ್ಧಗಾವಿನಿ, ಈಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾ ನಿಬಂಧನ ಅನುಸರಿಸಿ ನಡೆಸಿನಿ ಇಡಲ, ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ. ಇದು ಕೇಳಕ ಬಯ, ಇದು ಬಹಳ ಮುಖ್ಯವಾದಂಥದ್ದು.
ನಾ ನಿಬಂಧನೆ ಅನುಸರಿಸಿ ನಡೆಸಿ ನೀಡಲ್ಲ. ನನ್ನ ನಿಬಂಧನೆಯನ್ನ ನೀವು ಕೈಕೊಂಡು ನಡೆಯುವುದಾದರೆ, ನಾ ಮಾತ ಶ್ರದ್ಧಗಾವಿನಿ, ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿ, ನಾ ನಿಬಂಧನೆ ಅನುಸರಿಸಿ ನಡೆಸಿ ನೀಡಲ್ಲ. ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಸಮಸ್ತ ದೇಶ ಜನರಲ್ಲೂ ನಾವು ಸ್ವಕೀಯ ಸಂಪಾದ್ಯ ಮಗದರು. ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿ ನಾದೇ ಗದಾ, ಸಮಸ್ತ ಭೂಮಿಯು ನನ್ನದಷ್ಟೇ ಅಲ್ವೇ. ನೀರು ನಾಕು ಯಾಜಕ ರೂಪಮೈನ ರಾಜ್ಯಮುಗಾನು, ನೀವು ನನಗೆ ಯಾಜಕ ರಾಜ್ಯವೂ ಆಗಿಯೂ ಪರಿಶುದ್ಧಮೈನ ಜನಮುಗಾನು ಉಂದ್ರನಿ ಚೆಪ್ಪು. ಪರಿಶುದ್ಧ ಜನವೂ ಕೂಡ ಆಗಿರುವಿರಿ. ಇಸ್ರಾಯೇಲಿಲತೋ ನೀವು ಪಲಕವಲಸಿನ ಮಾತಲು ಇವೇ, ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಅಂದನು. ನೀರು ಅಗ್ರಿ ಅವತಾರಾ ಡಿಸಗ್ರಿ ಅವತಾರಾ, ಇದಕ್ಕೆ ನೀವು ಒಪ್ಕೊಳ್ತೀರಾ ಒಪ್ಕೊಳ್ಳಲ್ವಾ? ಆದಿವಾಳು ಮುಂದೆ ಬಿಟ್ಟಿದ್ದ ಅದನ್ನ ಅವ್ರ ಮುಂದೆ ಇಟ್ಟಿದ್ದಾನೆ. ಎಂದಕ್ಕೆ ಏ ಸಂಗದಲ್ಲಿ ಚೆಪ್ಪಾಡು, ಇಷ್ಟಕ್ಕೂ ಯಾವ ವಿಷಯಗಳನ್ನ ಹೇಳಿದಾನೆ? ನೀರು ನಾ ಮಾಟ ಶ್ರದ್ಧೆಗಾವಿನಿ, ನೀವು ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿ, ನಾ ನಿಬಂಧನೆ ಅನುಸರಿಸಿ ನಡೆಸ್ತೆ. ನೀವು ನನ್ನ ನಿಬಂಧನೆಗೆ ಅನುಸಾರವಾಗಿ ನಡ್ಕೊಂಡ್ರೆ ಸಮಸ್ತ ದೇಶ ಜನರಲ್ಲೂ ನೀರು ನಾಕು ಸ್ವಕೀಯ ಸಂಪಾದ್ಯಮು, ಸಮಸ್ತ ಜಾತಿ ಜನಾಂಗಗಳಲ್ಲೆಲ್ಲ ಕೂಡ ನನಗೆ ನೀವು ಸ್ವಕೀಯ ಜನರಾಗಿರ್ತೀರಿ. ದಿವಾಗ್ರಿ, ನೀವು ಇದಕ್ಕೆ ಒಪ್ಕೊಳ್ತೀರಾ? ಇದಕ್ಕೆ ಮೋಸ ವಚ್ಚಾಡು ವಾಳ ಅಡಿಗೆ ಮೋಸ ಬಂದಿದ್ದಾನೆ, ಅವ್ರನ್ನ ಕೇಳಿದ್ದಾನೆ. ಅಪ್ಪಡಿ 8ನೇ ವಚನದಲ್ಲಿ ವಾಳ ರಿಪ್ಲೈ ಜೋಡಣ್ಣ, ಅವರ 8ನೇ ವಚನದಲ್ಲಿ ಅವರ ಒಂದು ಪ್ರತ್ಯುತ್ತರ ನೋಡಿ ಹೇಗೆ. 8ನೇ ವಚನದಲ್ಲಿ ವಾಳ ಸಮಾಧಾನ ಚೆಪ್ತಾ ಉನ್ನಾರು, 8ನೇ ವಚನದಲ್ಲಿ ಅವರು ಪ್ರತ್ಯುತ್ತರ ಹೇಳ್ತಾ ಇದ್ದಾರೆ. ಅಂದುಕು ಪ್ರಜಲಂದರೂ, ಅದಕ್ಕೆ ಜನರೆಲ್ಲರೂ ಕೂಡ, ಯಹೋವಾ ಚೆಪ್ಪಿನದಂತೆಯೂ ಚೇಸದ ಮನಿ, ಯಹೋವನು ಹೇಳಿದಂತೆಯೇ ಮಾಡುವೆವು ಎಂಬುದಾಗಿ ಯಾಕಮುಗ ಪ್ರತ್ಯುತ್ತರ ಮಿಚ್ಚಿರಿ, ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ. ಮರಿಯು ಮೋಶೆ ತಿರುಗಿ ವೆಳ್ಳಿ ಪ್ರಜಲ ಮಾಟನ್ನು ಯಹೋವಾಕು ತೆಲೆಯಜೇಸೆನು. ಮೋಶೆ ಯಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು. ಇಪ್ಪುಡು ಮಧ್ಯವರ್ತಿ ಅವರ ಕಡ, ಇಲ್ಲಿ ಮಧ್ಯವರ್ತಿ, ಇಲ್ಲಿ ಮಧ್ಯವರ್ತಿ ಇದಾನ, ಮೀಡಿಯೇಟರ್ ಇದಾರ. ಯಾವ್ರ ಕಡ? ಯಾರು ಮೀಡಿಯೇಟರು? ಮೋಶೆ. ಮೋಶೆ ಮೀಡಿಯೇಟರ್ ಆಗಿದ್ದಾನೆ. ದೇವ್ರ ಆದಾಮ್ತೋ ಜೇಸಿನ ನಿಬಂಧನ ಮಧ್ಯವರ್ತಿ ಅವರು, ಮೋಶೆ ಆದಾಮನೊಟ್ಟಿಗೆ ಮಾಡಿಕೊಂಡಂತ ನಿಬಂಧನೆಯಲ್ಲಿ ಮಧ್ಯವರ್ತಿ ಯಾರಿದ್ದಾರೆ? ಯಾರು ಯಾರು ಇಲ್ಲ, ಮಧ್ಯವರ್ತಿ ಯಾರು ಇಲ್ಲ. ದೇವರು ಅಬ್ರಹಾಮ್ ತೋ ಜೇಸಿನ ನಿಬಂಧನ ಮಧ್ಯವರ್ತಿ ಅವರು, ದೇವರು ಅಬ್ರಹಾಮನೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆಯಲ್ಲಿ ಮಧ್ಯವರ್ತಿಯಾಗಿ ಯಾರಿದ್ದಾರೆ? ಮಧ್ಯವರ್ತಿ ಯಾರು ಇಲ್ಲ. ದೇವರು ನೋಹತೋ ಜೇಸಿನ ನಿಬಂಧನಕ್ಕೆ, ನೋಹನೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆಯಲ್ಲಿ ಮಧ್ಯವರ್ತಿ ಯಾರಿದ್ದಾರೆ? ಯಾರು ಇಲ್ಲ. ನಾನು ಇಬ್ಬರು ದೇವರು ಮೊಟ್ಟ ಮೊದಲಿಗೆ ಅವಾಗ ದೇಶ ಪ್ರಜಲತೋ ಜೇಸಿನ ನಿಬಂಧನಕ್ಕೆ ಮಧ್ಯವರ್ತಿ ಮೋಶೆ. ಈಗ ದೇಶ ಪ್ರಜೆಗಳೊಂದಿಗೆ ಮಾಡಿಕೊಳ್ಳುವಂತಹ ಒಡಂಬಡಿಕೆಯಲ್ಲಿ ಮೊಟ್ಟ ಮೊದಲನೇದಾಗಿ ಮೋಶೆಯನ್ನ ಮಧ್ಯವರ್ತಿಯನ್ನಾಗಿ ಇಟ್ಟಿದ್ದಾನೆ. ಕಾಬಟ್ಟಿ ಇಕ್ಕ ಮೋಶೆ ದೇವನ ಸಂಗತಿಯಲ್ಲೇಮೋ ಪ್ರಜಲಿಗೆ ಚೆಪ್ಪಾಡು. ದೇವರ ಸಂಗತಿಗಳನ್ನ ಮೋಶೆ ಹೋಗಿ ಜನರಿಗೆ ತಿಳಿಸ್ತಾ ಇದ್ದಾನೆ. ಇದು ಇಪ್ಪುಡು ಪ್ರಜಲ ಯಾಕ ರಿಪ್ಲೈ ನಿಸ್ಕೆಲ್ಲಿ ದೇವನಿಗೆ ಅಪ್ ಚೆಪ್ಪಾಡು. ಜನಗಳ ಪ್ರತ್ಯುತ್ತರವನ್ನು ತಗೊಂಡೋಗಿ ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದಾನೆ ಮೋಶೆ. ಕಾಬಟ್ಟಿ ಪ್ರಜಲ ಅಂದ್ರೆ ಏನಾರು? ಹಾಗಾಗಿ ಜನರೆಲ್ಲ ಏನಂತ ಹೇಳಿದ್ದಾರೆ? ಯಹೋವಾ ಚೆಪ್ಪಿನದಂತೆಯೂ ಚೇಸದ ಮರಿ ಯಾಕಮ್ಮಗ ಪ್ರತ್ಯುತ್ತರ. ಯಹೋವನು ಹೇಳಿದ ಹಾಗೆ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳಿ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ದೇವರ್ ಆಲ್ ಅಗ್ರೀಡ್, ಅವರೆಲ್ಲರೂ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಒಪ್ಪಂದ ದೇವ್ರು ಇಸ್ರಾಯೇಲ್ ಅಂತ ನಿಬಂಧನೆ ಚೇಸ್ಕೊಂಡಾಡು. ದೇವರು ಇಸ್ರಾಯೇಲ್ ರೊಟ್ಟಿಗೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾನೆ. ಇದು ಆ ನಿಬಂಧನಕ್ಕೆ ಸಂಬಂಧಿಸಿನಟುವಂಟಿ ಆಜ್ಞೆಯಲ್ಲಿ, ನಿಬಂಧನೆಗೆ ಸಂಬಂಧಪಟ್ಟಂತಹ ಆಜ್ಞೆಗಳನ್ನ ಇದಿಗೊಬ್ಬರು ಇಸ್ರಾಯೇಲ್ಗೆ ಇಸ್ತಾನೆ. ಏನು ತಪ್ಪ ಬೇರೆ ದೇವಣ್ಣಿ ಕೊಂಡು ಕೊಡೋದು? ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಆಯ್ನ ಆಕಾಶ ಮುಂದೆ ಗಾನಿ ಕಿಂತ ಭೂಮಿ ಎಂದೇ ಗಾನಿ, ಭೂಮಿ ಕಿಂತ ನೇಳೆಯಿಂದ ಉಂಟು, ದೇನ ರೂಪಮನೇನು ವಿಗ್ರಹಮನೇನು ಇವರು ಚೇಸ್ಕೊಂಡು ಕೊಡೋದು, ಸಾಗಲು ಪಡ್ಕೊಡೋದು, ನಮಸ್ಕರಿಸಿಕೊಡೋದು, ಪೂಜಿಂಪಕೊಡೋದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ನೀರಿನಲ್ಲಾಗಲಿ ಯಾವ ಮೂರ್ತಿಯನ್ನು ಮಾಡ್ಕೊಳ್ಬಾರದು, ಅದಕ್ಕೆ ಅಡ್ಡ ಬೀಳಬಾರದು ಅಂತ ಹೇಳ್ತಾ ಇದ್ದಾನೆ. ಮೊಟ್ಟ ಮೊಟ್ಟ ಆಜ್ಞೆದ ಪ್ರಾರಂಭ, ಒಂದನೇ ಆಜ್ಞೆಯಿಂದ ಪ್ರಾರಂಭವಾಗಿ ಅದು ಆಜ್ಞೆಯಲ್ಲಿ ಚೆಪ್ಪಿದ್ದಾರೆ. ಆಜ್ಞೆಗಳು ಹೇಳಿದ ನಂತರ ಬಾಬೋಯ್ ಭಾಗವದ್ದಾರ, ಅಯ್ಯೋ ಇವು ನಮಗ್ ಬೇಡ್ರಿ ಅಂತ ಹೇಳಿದ್ರು. ದೇವ್ರು ಮಾತ್ರ ಮಾತಾಡೋದಾನ, ದೇವ್ರು ನಮ್ಮ ಒಟ್ಟಿಗೆ ಮಾತಾಡೋದು ಬೇಡ. ಮೋಶೆ ನೂ ಚೆಪ್ಪು ಮೇಂಟ, ಮೋಶೆ ನೀನ್ ಹೇಳು, ನಾನ್ ನಿಮ್ಮನ್ ಕೇಳ್ತೀವಿ. ದೇವ್ರು ಮಾತಾಡ್ತೇವೆ ಚಚ್ಪತ್ತಾನ, ದೇವ್ರು ಮಾತಾಡಿದ್ರೆ ನಾವು ಸತ್ತು ಹೋಗ್ಬಿಡ್ತೀವಿ. ಆ ಮಾತಾಡಿದ 18ನೇ ವಚನದಿಂದ ರಾಯಬಡ್ಡಾಯಿ, 18ನೇ ವಚನದಲ್ಲಿ ಆ ಮಾತುಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದಾವೆ. 20ನೇ ವಚನ ನೋಡಿ, 20ನೇ ಅಧ್ಯಾಯ ವಿಮೋಚನೆ ಕಾಂಡ 18ನೇ ವಚನದಲ್ಲಿ, ಪ್ರಜಲ ಉರುಮುಲು ಆ ಮೆರುಪುಲು ಆ ಬೋರಧ್ವನಿಯು ಆ ಪರ್ವತ ದೋಪಮನ್ನು ಚೂಚಿ ಭಯಪಡಿ ದೂರಮುಗಾ ನಿಲ್ಚಿ ಮೋಶೆತೋ ಇಟ್ಲನದಿ. ಆ ಗುಡುಗು ಮಿಂಚುಗಳನ್ನು ತುತ್ತೂರಿ ಧ್ವನಿ ಆಗುತ್ತಿರುವುದನ್ನು ಬೆಟ್ಟದಿಂದ ಹೊಗೆ ಹೊರಡುವುದನ್ನು ಜನರೆಲ್ಲರೂ ನೋಡಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡ್ರು. ನೀವು ಮಾತೋ ಮಾತಾಡುವ ಮೇಮ್ ವಿಂದಮು, ಅವರು ಮೋಶೆಗೆ ನೀನೇ ನಮ್ಮ ಸಂಗಡ ಮಾತಾಡು, ನಾವು ಕೇಳ್ತೀವಿ. ದೇವ್ರು ಮಾತೋ ಮಾತಾಡಿ ಎಲ್ಲ ಮೇವು ಚನಿಪೋದುಮು, ದೇವರು ನಮ್ಮ ಸಂಗಡ ಮಾತಾಡಿದ್ರೆ ನಾವು ಸತ್ಯವು. ಅಂದಕ್ಕೆ ಮೋಶೆ ಮೀರು ಭಯಪಡಕೊಡಿ. ಅದಕ್ಕೆ ಮೋಶೆ ಹೇಳ್ತಾನೆ, ನೀವು ಭಯಪಡಬೇಡ್ರಿ, ಪರೀಕ್ಷಿಂಚುಟಕನು ದೇವರು ನಿಮ್ಮನ್ನು
ಪಾಪವನ್ನು ಪರೀಕ್ಷಿಸಬೇಕಂತಲೂ ನೀವು ಪಾಪವನ್ನು చేయకుండాట్లు ఆయన భయం మీకు కలుగుటకును ನನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕಂತಲೂ ಬಂದಿದ್ದಾನೆ ಅಂತ ದೇವರು ವೇನ್ చేసిరని ప్రజలతో చెప్పను ದೇವರು ನಿಮಗೆ ಮೇಲನುಂಟು ಮಾಡಿದನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ಆ ತರುವಾತ ದೇವರು ಇದಗೋ ಮೋಶೆ ದ್ವಾರಾ ಆಜ್ಞೆಗಳನ್ನೇ ಅನುಗ್ರಹಿಸ್ತಾನೆ ಅವನ ಆ ನಂತರ ದೇವರು ಮೋಶೆ ಮುಖಾಂತರ ಈ ಎಲ್ಲ ಆಜ್ಞೆಗಳನ್ನ ಜನರಿಗೆ ತಿಳಿಸ್ಕೊಡ್ತಾ ಇದೆ ನಿರ್ಗಮ ಕಾಂಡಮು 24 ಅಧ್ಯಾಯನ ಮನ ಚೂಸಿನಪ್ಪುಡು ವಿಮೋಚನ ಕಾಂಡ ಪುಸ್ತಕ 24ನೇ ಅಧ್ಯಾಯವನ್ನ ನಾವು ನೋಡುವಾಗ ನಿರ್ಗಮ ಕಾಂಡಮು 24 ಅಧ್ಯಾಯಂಲೋ ವಿಮೋಚನ ಕಾಂಡ ಪುಸ್ತಕ 24ನೇ ಅಧ್ಯಾಯದಲ್ಲಿ ಮೂಡೋ ವಚನ ಮನಕ್ಕೆ ಇಲ್ಲ ರಾಯಬಡಿಂದಿ ಮೂರನೇ ವಚನ ನಮಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಮೋಶೆ ವಚ್ಚಿ ಯಹೋವಾ ಮಾಟಲನ್ನಿಟಿನಿ ವಿಧುಲನ್ನಿಟಿನಿ ಪ್ರಜಲತೋ ವಿವರಿಸಿ ಚೆಪ್ಪೆನು ಮೋಶೆ ಜನರ ಬಳಿಗೆ ಬಂದು ಯಹೋವನ ಎಲ್ಲಾ ಮಾತುಗಳನ್ನು ನ್ಯಾಯವಿಧಿಗಳನ್ನು ವಿವರಿಸಲು ప్రజలందరూ యెహోవా చెప్పిన మాటలన్నిటి ప్రకారము చేసేదమని జనరెల్లరూ యెహోవన మాటలన్నెల్ల అనుసరిసి నడివేవు ఎందు ఒక్కటాగి ఉత్తర కొట్టరు యాక శబ్దముతో ఉత్తరం ఇచ్చిరి ఒందే శబ్దదింద ఉత్తరవన్న కొట్టరు ఒకే ఒక్క మాట ఏంటది ఒందే ఒంద మాటది ఏనదు ఇది యెహోవా చెప్పిన మాటలన్నిటి ప్రకారము చేసేదము యెహోవన ఏలిద ఎల్ల మాటలకి నావు తక్క హాగే నడుకొల్తేవే అంత హేడి దేవుడు ఇశ్రాయేలు తో నిబంధన చేసుకున్నాడా దేవుడు ఇశ్రాయేలు ఒట్టికి ఒడంబడికన మాట్లాడనా నిబంధన సంబంధమైనటువంటి ఆజ్ఞలు ఇచ్చాడా నిబంధనకు సంబంధపడ్డంత ఆజ్ఞలను అవరు కొట్నా ఇచ్చాడు కొట్టిదనే అయితే వాళ్ళు అదన్ని అనుసరించారా ఆదరే అవుగలన్నా అవరు అనుసరిసిదరా నిబంధనలో కొనసాగారా నిబంధన సంబంధదల్లి ముందు వరదరా నిబంధనలో కొనసాగితే ఏం జరుగుతుంది అన్నాడు నిబంధనకి సంబంధదల్లి నీవు నడిలిల్ల అందరు ఏనాగుతుంది అంత హేళిదనే మీరు నా మాట శ్రద్ధగా విని నా నిబంధనను అనుసరించి నడిచిన నీవు నన్న నిబంధన ఆజ్ఞలనెల్ల కైకొండ నడివుదాదరె సమస్త ప్రజలందరిలో మీరు నాకు స్వకీయ సంపాద్యమో ఎలా జనాంగళల్లి నీవు నన్ను స్వకీయ జనరాగిర్తిరి పరిశుద్ధ జనము పరిశుద్ధమైన రాజ్యముగా ఉంటుంది యాజక రాజ్యవాగిర్తిరి నీవు అంత హేళ్తాను కానీ వాళ్ళు విన్నారా అవురు ఏదన్నా కేళిద్రా నిబంధనను భంగం చేసుకున్నారు నిబంధనను అవరు భంగపడిసిద్రు అవరు ఆదాము నిబంధన మీరినట్టు వీరు కూడా నిబంధన మీరారు ఆదామును నిబంధన మీరిన ప్రకారం ఇవరు కూడా ఉడంబడికైనా మీరు పెట్టుతారు ఇప్పుడు యిర్మీయా గ్రంథం ఇప్పుడు యిర్మీయా గ్రంథం 31వ అధ్యాయం ఈగ యిర్మీయా గ్రంథం 31వ అధ్యాయదల్లి యిర్మీయా గ్రంథము 31వ అధ్యాయం మనం చూసినప్పుడు యిర్మీయా గ్రంథం 31వ అధ్యాయం నా నోడుదాదరే 31వ వచనం నుండి మనకి ఇలా వ్రాయబడింది 31వ వచనం నుండి మనకి ఈ రీతిగా బరేయబడింది యిర్మీయా గ్రంథము 31వ అధ్యాయము 31 నుంచి 33 వచనాల్లో యిర్మీయా గ్రంథం 31వ అధ్యాయం 31వ వచనదింద ఇదిగో నేను ఇశ్రాయేలు వారితోను యూదా వారితోను క్రొత్త నిబంధన చేయు దినములు వచ్చుచున్నవి యెహోవను ఇంతెన్న తానే ఇగో నాను ఇశ్రాయేల్ వంశదవరొందుకు యహూద వంశదవరొందుకు ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಅದು ಅಂತ ಚೇಯಬೋಯೇಟುವಂತಿ ಆ ಕ್ರತ್ತ ನಿಬಂಧನ ಅಂದ್ರೆ ಮಾಡಿಕೊಳ್ಳಲಿಕ್ಕೆ ಇರ್ತಕ್ಕಂತಹ ಆ ಒಂದು ಹೊಸ ಒಡಂಬಡಿಕೆ ಐಗುಪ್ತಲೋ ನುಂಡು ವಾರಿನ ರಪ್ಪಿಸಿಟಕೈ ನೇನು ವಾರಿ ಚೇಯಿ ಪಟ್ಟುಕೊನ ದಿನಮನು ವಾರಿ ಪಿತೃಲತೋ ಚೇಸಿನ ನಿಬಂಧನ ಲಾಂಟಿದು ಕಾದನ್ನಾಡು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡಂತ ಒಡಂಬಡಿಕೆ ಅಂತದ್ದಾಗಿರುವುದಿಲ್ಲ ಅದು ಐಗುಪ್ತಲೋ ನುಂಡು ವಚ್ಚಿನಟುವಂತಿ ಇಸ್ರಾಯೇಲಿಯಲ್ತೋ ನೇನು ಚೇಸಿನ ನಿಬಂಧನ ಲಾಂಟಿದು ಕಾದು ಐಗುಪ್ತದಿಂದ ಹೊರಗಡೆ ಬಂದಂತ ಇಸ್ರಾಯೇಲ್ ರೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆ ಹಾಗೆ ಈ ಒಡಂಬಡಿಕೆ ಇರೋದಿಲ್ಲ ಏನ ನಿಬಂಧನ ಏನಾ ನಿಬಂಧನೆ ಐಗುಪ್ತ ನಿಂಚಿ ಬಯಟಕ್ಕೆ ವಚ್ಚಿನ ಇಸ್ರಾಯೇಲ್ ತೋ ಚೇಸಿನ ನಿಬಂಧನೆ ಏಂಟಿ ಐಗುಪ್ತದಿಂದ ಹೊರಗಡೆ ಬಂದಂತ ಇಸ್ರಾಯೇಲ್ ರೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆ ಯಾವುದದು ಯಾವ ಒಡಂಬಡಿಕೆ ಐಗುಪ್ತ ನಿಂಚಿ ಬಯಟಕ್ಕೆ ವಚ್ಚಿನಟುವಂತಿ ಇಸ್ರಾಯೇಲ್ ತೋ ದೇವರು ಚೇಸಿನ ನಿಬಂಧನೆ ಐಗುಪ್ತದಿಂದ ಹೊರಗಡೆ ಬಂದಂತಹ ಇಸ್ರಾಯೇಲ್ ರೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆ ಯಾವ್ದದು ಅದು 613 ಆಜ್ಞೆಯಿಂದ ಕೂಡ ನಿಬಂಧನೆ 613 ಆಜ್ಞೆಗಳಿಂದ ಕೂಡಿದಂತ ಒಡಂಬಡಿಕೆ ಅದು ನಿರ್ಗಮಕಾಂಡ 19 ಅಧ್ಯಾಯ 5ನೇ ವಚನದಲ್ಲಿ ಚೇಸಿನ ನಿಬಂಧನೆ ವಿಮೋಚನ ಕಾಂಡ 19ನೇ ಅಧ್ಯಾಯ 5ನೇ ವಚನದಲ್ಲಿ ಮಾಡಿಕೊಂಡಂತ ನಿಬಂಧನೆ ಅದು ನಿರ್ಗಮಕಾಂಡ 24 ಅಧ್ಯಾಯ 3ನೇ ವಚನದಲ್ಲಿ ಚೇಸಿನ ನಿಬಂಧನೆ ವಿಮೋಚನ ಕಾಂಡ 24ನೇ ಅಧ್ಯಾಯ 3ನೇ ವಚನದಲ್ಲಿ ಮಾಡಿಕೊಂಡಂತ ಒಡಂಬಡಿಕೆ ಅದು ದ್ವಿತೀಯೋಪದೇಶ ಕಾಂಡ 5ನೇ ಅಧ್ಯಾಯಂಲೋ ಮರೊಕಸಾರಿ ದಾನ್ನಿ ಜ್ಞಾಪಕಂ ಚೇಸಿನ ನಿಬಂಧನೆ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದಲ್ಲಿ ಮತ್ತೊಂದು ಸಾರಿ ಅದನ್ನು ನೆನಪಿಸಿದಂತ ಒಂದು ಒಡಂಬಡಿಕೆ ಅದು ದ್ವಿತೀಯೋಪದೇಶ ಕಾಂಡ 5ನೇ ಅಧ್ಯಾಯ ಪ್ರಾರಂಭ ನುಂಚಿ ಮನ ಚೂಸ್ತೇ ಧರ್ಮೋಪದೇಶ ಕಾಂಡ ಪುಸ್ತಕ 5ನೇ ಅಧ್ಯಾಯದ ಪ್ರಾರಂಭದ ವಚನದಿಂದ ನಾವು ನೋಡುವಾದ್ರೆ ಮೋಶೆ ಇಸ್ರಾಯೇಲರನ್ನು ಪಿಲಿಪಿಂಚಿ ಇಟ್ಟನು ಮೋಶೆ ಇಸ್ರಾಯೇಲರೆಲ್ಲರನ್ನು ಕರೆದು ಹೀಗೆಂದನು ಇಸ್ರಾಯೇಲಿಲಾರಾ ಇಸ್ರಾಯೇಲರೇ ನೇನು ಮೀ ವಿನಿಕಿಡಿಲೋ ನಾನು ಈಗ ನಿಮಗೆ ತಿಳಿಸುವ ಆಜ್ಞಾವಿಧಿಗಳನ್ನು ಕೇಳಿರಿ ನೇಡು ಚೆಪ್ಪುಚನ್ನ ಕಟ್ಟಡಗಳನ್ನು ವಿಧಿಗಳನ್ನು ವಿನಿ ವಾಟಿನಿ ನೇರ್ಚುಕೊನಿ ವಾಟಿನ ಅನುಸರಿಸಿಡಿ ಇವುಗಳನ್ನು ಗ್ರಹಿಸಿಕೊಂಡು ಅನುಸರಿಸಿ ನಡೀರಿ ಯೆಹೋವಾ ಮನ ಪಿತೃಳತೋ ಕಾದು 2ನೇ ವಚನದಲ್ಲಿ 2ನೇ ವಚನದಲ್ಲಿ
మన దేవుడైన యెహోవా హోరేబులో మనతో నిబంధన చేసెను. నమ్మ దేవరాద యెహోవను హోరేబినల్లి నమ్మ సంగడ నిబంధనను మాడిదను. మన పితరులతో కాదు, ఆతను నమ్మ పూర్వీకుల సంగడ ఈ నిబంధన సజీవులమై ఉన్న మనతోనే ఈ నిబంధన చేసెను. ఈగ ఇల్లి జీవదిందిరువ నమ్మ సంగడలే ఇదను మాడిదను. కాబట్టి హోరేబులో దేవుడు మనతో నిబంధన చేసెను. ఆద్రింద యెహోవనాదంత దేవుడు నమ్మ సంగడలు ఈ ఒడంబడికను మాట్లాడిదాన. ఐగుప్తు నుంచి విడుదల పొంది, ఐగుప్తుంద బిడుగడైన ఉంది, అరణ్య ప్రయాణంలో ఉన్నటువంటి ఇస్రాయేలుతో దేవుడు చేసిన నిబంధన, అరణ్య ప్రయాణంలో ఇర్తకంత ఇస్రాయల్ రొట్టెకి మాడికొండంత ఒడంబడిక ఇది. 613 ఆజ్ఞలతో కూడిన నిబంధన, 613 ఆజ్ఞలంత కూడినంత ఒంది ఒడంబడిక. నిబంధన అన్న తర్వాత నిబంధనలో ప్రమాణాలు ఉంటాయి. ನಿಬಂಧನೆ ಅಂತಂದ್ರೆ ನಿಬಂಧನೆಯಲ್ಲಿ ಪ್ರಮಾಣಗಳು ಇರ್ತವೆ. ನಿಬಂಧನಲ್ಲೋ ಆಜ್ಞೆಗಳು ಉಂಟಾಯಿ, ನಿಬಂಧನೆಗಳಲ್ಲಿ ಆಜ್ಞೆಗಳು ಇರ್ತವೆ. ಇದು 613 ಆಜ್ಞೆಗಳು ಕಲ್ಪಿ, 613 ಆಜ್ಞೆಗಳು ಸೇರಿ, ಇದಿಗೋ ಒಕಟೇ ನಿರ್ಗಮಕಾಂಡಲೋ ಒಂದೆದ್ದು ವಿಮೋಚನ ಕಾಂಡದಲ್ಲಿ 20 20 ಅಧ್ಯಾಯದಿಂದ 31 ಅಧ್ಯಾಯ ವರೆಗೆ, 31 ಅಧ್ಯಾಯದವರೆಗೆ, 20 ಅಧ್ಯಾಯ ವರೆಗೂ ವಿಮೋಚನ ಕಾಂಡ 20 ಅಧ್ಯಾಯದಿಂದ 31 ಅಧ್ಯಾಯದವರೆಗೆ. 31 31 ಅಧ್ಯಾಯದಲ್ಲಿ 18 ವಚನ ಮನಕೆಲ ವ್ರಾಯಬಡಿಂದಿ, 18 ವಚನದಲ್ಲಿ ನಮಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. మరియు ఆయన సీనాయి కొండ మీద మోషేతో మాట్లాడుట చాలించిన తరువాత, యెహోవాను సీనాయి బెట్టదల్లి మోషే సంగడ మాట్లాడుదను ముగిసిన మేలే, ఆయన తన శాసనములు గల రెండు పలకలను అవనిగే ఆ ఎరడు ఆజ్ఞా శాసనగలను కొట్టను, అనగా దేవుని వ్రేలుతో వ్రాయబడిన రాతి పలకలను అతనికి ఇచ్చెను. అవు దేవర కయ్యింద కెత్తల్పట్ట శిలా శాసనగలన్న ಆಗಿರ್ತವೆ, ಅವುಗಳನ್ನ ಕೊಟ್ಟನು. ಕಾಬಟ್ಟಿ ಒಕಟೇ ನಿರ್ಗಮಕಾಂಡಮು 20 ವರೆಗೂ, ವಿಮೋಚನ ಕಾಂಡ 20 ಅಧ್ಯಾಯದಿಂದ 31 ಅಧ್ಯಾಯದವರೆಗೆ, 32 ಅಧ್ಯಾಯಲೋ ವಾಳು ಪಾಪನ ಜೇಸರು, 32 ಅಧ್ಯಾಯದಲ್ಲಿ ಒಂದು ಪಾಪ ಮಾಡಿದ್ದಾರೆ. ಆ ಪಾಪ ಅನಂತರ ಜರುಗಿನಟುವಂತಿ ಸಂಘಟನೆ ಉನ್ನಾಯಿ, ಈ ಪಾಪದ ನಂತರ ನಡೆದಂತ ಕೆಲವೊಂದು ಘಟನಾವಳಿಗಳಿದಾವೆ. ಮಳಿ 34 ಅಧ್ಯಾಯ ನೋಡಿ, 34 ಅಧ್ಯಾಯದಿಂದ 34 ನೋಡಿ 40 ಅಧ್ಯಾಯ ವರೆಗೂ, 34 ಅಧ್ಯಾಯದಿಂದ 40 ಅಧ್ಯಾಯದವರೆಗೆ, 40 ಅಧ್ಯಾಯಲೋ ಮನ ಜೀವಿಸಿನಪ್ಪುಡು, 40 ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ರೆ, 40 ಅಧ್ಯಾಯದಲ್ಲಿ ಇದಿಗೋ ಆಯನ ನಿಬಂಧನೆ చేసిన తర్వాత ನಿಬಂಧನಾಪರಮైనటువంటి ಆಜ್ಞೆಯನ್ನು ಇದಿಗೋ ಗುಡಾರಕ್ಕೆ ಸಂಬಂಧించిన ಆಜ್ಞೆಯನ್ನು ಇಚ್ಚಾಡು. ಇಲ್ಲಿ ನಿಬಂಧನೆಗೆ ಸಂಬಂಧಪಟ್ಟಂತಹ ಮತ್ತು ಗುಡಾರಕ್ಕೆ ಸಂಬಂಧಪಟ್ಟಂತಹ ಆಜ್ಞಾ ವಿಧಿಗಳನ್ನು ಕೊಡ್ತಾ ಇದ್ದಾನೆ. ಕಾಬಟ್ಟಿ ನಿರ್ಗಮಕಾಂಡಮು 20 ವರೆಗೂ, ವಿಪೋಚನ ಕಾಂಡ 20 ಅಧ್ಯಾಯದಿಂದ 31 ಅಧ್ಯಾಯದವರೆಗೆ, ಮಳಿ 34 ಅಧ್ಯಾಯ, 34 ಅಧ್ಯಾಯಗಳು. ಆ ತರ್ವಾತ ಆ ನಂತರ ನಿರ್ಗಮಕಾಂಡ ತರ್ವಾತ ಲೇವಿಯ ಕಾಂಡ, ವಿಮೋಚನ ಕಾಂಡದ ನಂತರ ಯಾಜಕ ಕಾಂಡ. ಲೇವಿಯ ಕಾಂಡ 1-27 ಅಧ್ಯಾಯ, ಯಾಜಕ ಕಾಂಡ 1 ಅಧ್ಯಾಯದಿಂದ 27 ಅಧ್ಯಾಯದವರೆಗೆ. ಅಂದ್ರೆ ಪೂರ್ತಿಗ ಲೇವಿಯ ಕಾಂಡ ಮೊತ್ತ ಅಂದ್ರೆ ಪೂರ್ತಿ ಯಾಜಕ ಕಾಂಡ ಎಲ್ಲವೂ ಕೂಡ. ಇದಿಗೋ ಮಳ್ಳಿ ಅನೇಕಮೈನಟುವಂತಿ ಆಜ್ಞೆಲು, ಈ ಆಜ್ಞೆಲ್ಲೋ ಬಲಿಯರ್ಪಣಕ್ಕೆ ಸಂಬಂಧಿಸಿ, ಯಾಜಕುಡಿಗೆ ಸಂಬಂಧಿಸಿ, ಮೃಕ್ಕುಬಳ್ಳು ದಶಮಭಾಗಾಲಕ್ಕೆ ಸಂಬಂಧಿಸಿ, ತಿನ್ನಕೂಡದು ಲೇಕಪೋತೆ ವಿವಾಹಾಲಕ್ಕೆ ಸಂಬಂಧಿಸಿ, ವಾರಿ ದಿನಚರಿಗೆ ಸಂಬಂಧಿಸಿ ಇಲ್ಲ ಅನೇಕಮೈನ ಆಜ್ಞೆಲು ಅವಡ ಜರುಗಿ. ಅಂದ್ರೆ ಅವರು ಅರ್ಪಿಸುವಂತಹ ಅರ್ಪಣೆಗಳನ್ನು ಕುರಿತು, ಯಜ್ಞಗಳನ್ನು ಕುರಿತು, ವಿವಾಹವನ್ನು ಕುರಿತು ಮತ್ತು ಹರಕೆಗಳನ್ನು ಕುರಿತು, ದೇವದರ್ಶನ ಗುಡಾರದ ನಿಯಮಾವಳಿಗಳನ್ನು ಕುರಿತು, ಇವೆಲ್ಲವನ್ನ ಕುರಿತಾದಂತಹ ಆಜ್ಞೆಗಳನ್ನ ಯಾಜಕ ಕಾಂಡದಲ್ಲಿ ನಾವು ಗಮನಿಸ್ತೇವೆ. ತರ್ವಾತ ಸಂಖ್ಯಾಕಾಂಡ 1-10 ಅಧ್ಯಾಯಲ್ಲೋ, ಅರಣ್ಯಕಾಂಡ 1-10 ಅಧ್ಯಾಯದವರೆಗೆ, ಅರಣ್ಯಕಾಂಡ 1-10 ಅಧ್ಯಾಯದವರೆಗೆ, ಸಂಖ್ಯಾಕಾಂಡ 1-10 ಅಧ್ಯಾಯಲ್ಲೋ ಮಳ್ಳಿ ಧರ್ಮಶಾಸ್ತ್ರವನ್ನು ಮಳ್ಳಿ ಕಂಟಿನ್ಯೂ ಚೇಸಾಡು. ಮತ್ತೆ ಧರ್ಮಶಾಸ್ತ್ರವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಅಲ್ಲಿ 15 ಅಧ್ಯಾಯಲ್ಲೋ, 15 ಅಧ್ಯಾಯದಲ್ಲಿ ಅರಣ್ಯಕಾಂಡ 15 ಅಧ್ಯಾಯ ಮತ್ತು 10 ಅಧ್ಯಾಯ, 18-19 ಅಧ್ಯಾಯ, 18-19 ಅಧ್ಯಾಯ, 18-19 ಅಧ್ಯಾಯ, 18-19 ಅಧ್ಯಾಯ, 27-36 ವರೆಗೂ, 27 ಅಧ್ಯಾಯ-36 ಅಧ್ಯಾಯ ವರೆಗೂ, ಮತ್ತೆ 27-36 ಅಧ್ಯಾಯ ಅರಣ್ಯಕಾಂಡ. ಸಂಖ್ಯಾಕಾಂಡ 1-10 ಅಧ್ಯಾಯಲು, ಅರಣ್ಯಕಾಂಡ 1-10 ಅಧ್ಯಾಯ, ಸಂಖ್ಯಾಕಾಂಡ 15 ಅಧ್ಯಾಯ, ಅರಣ್ಯಕಾಂಡ 15 ಅಧ್ಯಾಯ, 18-19 ಅಧ್ಯಾಯಲು, 18-19 ಅಧ್ಯಾಯ, 27-36 ಅಧ್ಯಾಯಲು, 27-36 ಅಧ್ಯಾಯಗಳು. ಇದಂತ ಕೂಡ ಮಳ್ಳಿ ಇವೆಲ್ಲವೂ ಕೂಡ ದೇವರು ಇಸ್ರಾಯೇಲಿಯಲ್ತೋ ಚೇಸಿನಟುವಂತಿ ನಿಬಂಧನೆಗೆ ಸಂಬಂಧಿಸಿದ ಆಜ್ಞೆಲು, ದೇವರು ಇಸ್ರಾಯೇಲ್ ರೊಟ್ಟಿಗೆ ಮಾಡಿಕೊಂಡಂತ ನಿಬಂಧನೆಗೆ ಸಂಬಂಧಪಟ್ಟಂತ ಆಜ್ಞೆಗಳು, 613 ಸಂಬಂಧಿಸಿದ ಆಜ್ಞೆ
ಮಳೆಯಿಂದ 613 ಆಜ್ಞೆಗಳಿಗೆ ಸಂಬಂಧಪಟ್ಟಂತ ವಿಷಯಗಳು ಇವೆಲ್ಲ. ಮಳೆ ದ್ವಿತೀಯೋಪದೇಶ ಕಾರಣಲೋ ಮತ್ತೆ ಧರ್ಮೋಪದೇಶ ಕಾರಣ ಪುಸ್ತಕದಲ್ಲಿ ಮಳೆ ರೆಂಡವ ಸಾರಿ ದಾನಿ ಗುರಿಂಚಿ ಪ್ರಸ್ತಾವನೆ ಚೇಸಾಡು, ಎರಡನೇ ಸಾರಿ ಅದನ್ನ ಕುರಿತು ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಮೊದಲು 4 ಅಧ್ಯಾಯಲೋ ಗತ ವಿಷಯಾಲು ಎಪ್ಪಿನ ತರ್ವಾತ 4 ಅಧ್ಯಾಯದಲ್ಲಿ ಗತ ವಿಷಯಗಳನ್ನೆಲ್ಲ ಹೇಳಿದಾಗ ಇದು ದ್ವಿತೀಯೋಪದೇಶ ಕಾರಣ 5-10 ಅಧ್ಯಾಯಲ್ಲೋ ಧರ್ಮೋಪದೇಶ ಕಾಂಡ ಪುಸ್ತಕ 5 10 ಅಧ್ಯಾಯದವರೆಗೆ ಕ್ಷಮಿಸೋಣ 5-26 ಅಧ್ಯಾಯಲ್ಲೋ 5-26 5 ಅಧ್ಯಾಯದವರೆಗೆ ತರ್ವಾತ ಮಳಿ 28-30 ಅಧ್ಯಾಯ 28-30 ಅಧ್ಯಾಯದವರೆಗೆ ಇದು ಇದು ದೇವುಡು ಇಸ್ರಾಯೇಲ್ ಒಕ ದೇಶಮತೋ ಜೇಸಿನಟುವಂತಿ ನಿಬಂಧನಾಪರಮೈನಟುವಂತಿ ಆಜ್ಞೆಲು. ದೇವರು ಒಂದು ದೇಶದ ಪ್ರಜೆಗಳಾದಂತಹ ಇಸ್ರಾಯೇಲ್ ರೊಟ್ಟಿಗೆ ಮಾಡಿಕೊಂಡಂತಹ ನಿಬಂಧನೆ, ಇಸ್ರಾಯೇಲ್ ರಾಜ್ಯಕ್ಕೆ ಸಂಬಂಧಿಸಿದ ಚಟ್ಟಮು, ಇಸ್ರಾಯೇಲ್ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಕಾನೂನುಗಳು ಇವೆಲ್ಲ. ಆ ರಾಜ್ಯಕ್ಕೆ ಪರಮೈನಟುವಂತಿ ರಾಜ್ಯಾಂಗಮು, ಆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ರಾಜ್ಯಾಂಗ, ಒಂದು ಕಾನೂನು ಇದೆಲ್ಲ. ಕಾಬಟ್ಟಿ ಇಂದುಲೋ ಆರಾಧನೆಗೆ ಸಂಬಂಧಿಸಿದ ಆಜ್ಞೆಲು ಉನ್ನಾಯಿ, ಆರಾಧನೆಗೆ ಸಂಬಂಧಪಟ್ಟಂತ ಆಜ್ಞೆಗಳು ಕೂಡ ಇದರಲ್ಲಿದಾವೆ. ಇಂದುಲೋ ಪೊರುಗುವಾನಿಗೆ ಸಂಬಂಧಿಸಿದ ಆಜ್ಞೆಲು ಉನ್ನಾಯಿ, ಇದರಲ್ಲಿ ನೆರೆಯವನಿಗೆ ಸಂಬಂಧಪಟ್ಟಂತಹ ವಿಷಯಗಳು ಕೂಡ ಇದಾವೆ. ಇಂದುಲೋ ನ್ಯಾಯ ಅನ್ಯಾಯಕ್ಕೆ ಸಂಬಂಧಿಸಿದ ಆಜ್ಞೆಲು ಇಂದುಲೋ ಉನ್ನಾಯಿ, ಇದಕ್ಕೆ ನ್ಯಾಯ ಮತ್ತು ಅನ್ಯಾಯಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಕೂಡ ಇದಾವೆ. ಇಂದುಲೋ ವಾರು ತಿನ್ನೇಟುವಂತಿ ಆಹಾರ ಪಾನೀಯಾಲಿಗೆ ಸಂಬಂಧಿಸಿದ ಆಜ್ಞೆಲು ಉನ್ನಾಯಿ, ಇದರಲ್ಲಿ ಅವರು ತಿನ್ನಬಹುದಾದಂತಹ ಕುಡಿಯಬಹುದಾದಂತಹ ಆಹಾರ ಪದಾರ್ಥಗಳ ವಿಷಯದಲ್ಲಿ ಕೂಡ ಆಜ್ಞೆಗಳಿದಾವೆ. ಇಂದುಲೋ ವಾರು ಪರಿಶುದ್ಧ ಪರಚಬಡ್ಡಕ್ಕೆ ಸಂಬಂಧಿಸಿದ ಪ್ಯೂರಿಫಿಕೇಶನ್ ಸಂಬಂಧಿಸಿದ ಆಜ್ಞೆಲು ಉನ್ನಾಯಿ, ಇಲ್ಲಿ ಅವರು ಪರಿಶುದ್ಧ ಪಡಿಸಲ್ಪಡುವುದಕ್ಕೆ ಅವರ ಪ್ಯೂರಿಫಿಕೇಶನ್ ಗೆ ಸಂಬಂಧಪಟ್ಟಂತ ಆಜ್ಞೆಗಳಿಗೂ ಕೂಡ ಇದಾವೆ. ವಾರಿ ದಿನಚರಿಗೂ ಸಂಬಂಧಿಸಿದ ಆಜ್ಞೆಲು ಉನ್ನಾಯಿ, ಅವರ ಅನುದಿನದ ಜೀವಿತ ಕ್ರಮ ಹೇಗಿರ್ಬೇಕು ಅನ್ನೋದನ್ನು ಕೂಡ ಇದರಲ್ಲಿ ಇದಾವೆ. ಅಂತ ಇಸ್ರಾಯೇಲಿ ದೇವನ ಪಟ್ಲ ಎಲ್ಲ ವ್ಯವಹರಿಸಲೋ ಆಜ್ಞೆಲು ಉನ್ನಾಯಿ, ಅಂದ್ರೆ ಇಸ್ರಾಯೇಲರು ದೇವರೆಡೆಗೆ ಹೇಗೆ ನಡ್ಕೊಳ್ಬೇಕು ಅನ್ನುವಂತಹ ವಿಷಯಗಳು ಆಜ್ಞೆಗಳು ಇದಾವೆ. ಇಸ್ರಾಯೇಲಿಯಲು ತಮ್ಮ ತೋಟಿ ಪೌರಳತೋ ಎಲ್ಲ ವ್ಯವಹರಿಸಲೋ ಆಜ್ಞೆಲು ಉನ್ನಾಯಿ, ಇಸ್ರಾಯೇಲರು ತಮ್ಮ ಜೊತೆ ಪೌರರೊಂದಿಗೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದಾವೆ. ವಾರಿ ಆಹಾರ ನಿಯಮಗಳು, ಆಹಾರದ ನಿಯಮಗಳಿದಾವೆ, ವಾರಿ ಪಂಡಗಳು, ಅವರ ಹಬ್ಬಗಳು, ವಾರಿ ಯಾಕ ಮೃಕ್ಕುಬಳ್ಳು, ಅವರ ಒಂದು ಹರಕೆಗಳು, ಆ ತರ್ವಾತ ವಾರಿ ಯಾಕ ಜೀವನ ವಿಧಾನ ಮತ್ತವನ್ನೀ ಸಂಗತಿಲಣ್ಣಿ, ಅವರ ಜೀವನ ವಿಧಾನ ಇವೆಲ್ಲವೂ ಒಟ್ಟು ಕೂಡಿ ಇವನ್ನೀ ವಾಳು ಅನುಸರಿಸ್ತೇ, ಇವೆಲ್ಲವನ್ನ ಅವ್ರು ಅನುಸರಿಸಿದ್ರೆ ಪ್ರಪಂಚ ದೇಶ ಜನಲಲ್ಲೋ, ಪ್ರಪಂಚ ದೇಶದ ಜನಗಳಲ್ಲಿ ದಿ ಬೆಸ್ಟ್ ಪೀಪಲ್ ಆಗಿ ಉಂಟು, ದ ಬೆಸ್ಟ್ ಪೀಪಲ್ ಆಗಿರ್ತಾರೆ. ಅವರು ವಿವೇಕಮು ಕಲಿಗಿನ ಜನಾಂಗವಾಗಿ ಉಂಟಾರು, ವಿವೇಕವನ್ನು ಹೊಂದಿರುವಂತ ಜನಾಂಗವಾಗಿರ್ತಾರೆ ಅವರು. ದ್ವಿತೀಯೋಪದೇಶ ಕಾಂಡ 4 ಅಧ್ಯಾಯ ಮನ ಚೂಸಿನಪ್ಪು, ಧರ್ಮೋಪದೇಶ ಕಾಂಡ ಪುಸ್ತಕ 4 ಅಧ್ಯಾಯವನ್ನ ನಾವು ಗಮನಿಸಿದ್ರೆ, ದ್ವಿತೀಯೋಪದೇಶ ಕಾಂಡಮು 4 6 ನುಂಡು ಮನಕ್ಕೆ ಲಾ ರಾಯಬಡಿದ್ದಿ. ಧರ್ಮೋಪದೇಶ ಕಾಂಡ ಪುಸ್ತಕ 4 ಅಧ್ಯಾಯ 6 ವಚನದಲ್ಲಿ, ದ್ವಿತೀಯೋಪದೇಶ ಕಾಂಡ 6 ಆರನೇ ಅಧ್ಯಾಯ 4 ವಚನ, ಕ್ಷಮಿಸಿ 6 ಅಧ್ಯಾಯ 4 ವಚನ, ಈಕ 4:6 ಈ ಕಟ್ಟಡಲನ್ನಿಟಿನಿ ಮೀರು ಗೈಕೊನೆ ಅನುಸರಿಂಪವಲೆನು, ನನ್ನ ದೇವರಾದ ಯಹೋವನು ನನಗೆ ಆಜ್ಞಾಪಿಸಿದಂತೆ ನಿಮಗೆ ಬೋಧಿಸಿದ್ದೇನೆ, ಇವುಗಳನ್ನು ಕೈಕೊಂಡು ಅನುಸರಿಸಿರಿ. ವಾಟಿನ ಗೂರ್ಚಿ ವಿನಿ ಜನಮಲ ದೃಷ್ಟಿಗೆ ಅದೇ ಮೀಕು ಜ್ಞಾನಮು, ಅನುಸರಿಸಿದರೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು ವಿವೇಕಗಳು ಎಂದು ತಿಳಿಯುವರು. ಅದೇ ಮೀಕು ವಿವೇಕಮು, ಅವೇ ನಿಮಗೆ ವಿವೇಕವಾಗಿದವೆ. ವಾರು ಚೂಚಿ ನಿಶ್ಚಯಮುಗಾ ಈ ಗೊಪ್ಪ ಜನಮು ಜ್ಞಾನ ವಿವೇಚನಲು ಗನ ಜನಮನು ಚೆಪ್ಪುಕೊಂದರು. ಇವುಗಳನ್ನು ಕೈಕೊಂಡು ಅನುಸರಿಸಿದರೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು ವಿವೇಕಿಗಳು ಎಂದು ತಿಳಿಯುವರು. ಅಂತೇ ಚುಟ್ಟೂ ಉಂಡಿ ಚೂಸೇಟುವಂತಿ ಜನಾಂಗಂ ಅಂತ ಇಸ್ರಾಯೇಲ್ ಚೂಸಿ ಏಮನ್ಕುಂಟಾರಂತ, ಅಂದ್ರೆ ಸುತ್ತಮುತ್ತಲಿರ್ತಕ್ಕಂಥ ಜನಾಂಗಗಳೆಲ್ಲವೂ ಕೂಡ ಇಸ್ರಾಯೇಲರನ್ನ ನೋಡಿ ಏನ್ ಅನ್ಕಂತಾರಂತ ಅವರು, ಹೇಳ ಜ್ಞಾನ ವಿವೇಕಮುಲು ಕಲಿಗಿನ ಜನಾಂಗಮು, ಇವರು ಜ್ಞಾನ ವಿವೇಕಗಳುಳ್ಳಂತ ಜನಾಂಗ ಅಂತ ಹೇಳ್ಕೊತಾರಂತೆ ಅನಿ ಚೆಪ್ಪುಕೊಂಟಾರು ಅಂತೇಳಿ ಅವ್ರು ಹೇಳ್ಕೊಳ್ತಾರೆ. ಯಾಲೆ ಅನಗಾ ಮನಮು ಆಯನಕು ಮರ್ರ ಪೆಟ್ಟಿನಪ್ಪುಡೆಲ್ಲ ಮನ ದೇವುಡೇ ಯಹೋ ಮನಕು ಸಮೀಪಮುಗಾ ಉನ್ನಟ್ಟು, ಮರಿ ಏ ಗೊಪ್ಪ ಜನಮನಕು ಏ ದೇವುಡು ಸಮೀಪಮುಗಾ ಉನ್ನಾಡು. ಅವರು ಈ ಆಜ್ಞೆಗಳ ವಿಷಯದಲ್ಲಿ ವರ್ತಮಾನವನ್ನು ಕೇಳಿ ಈ ದೊಡ್ಡ ಜನಾಂಗವು ಜ್ಞಾನ ವಿವೇಕಗಳ ಜನಾಂಗ ಎಂದು ಮಾತಾಡಿಕೊಳ್ಳುವರು. ನಾವು ನಮ್ಮ ದೇವರಾದ ಯಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಕಾಬಟ್ಟಿ ನಿಬಂಧನಾ ಪ್ರಜಲಕ್ಕೆ ತಮ್ಮ ದೇವುಡು ಎಲ್ಲಪ್ಪಡೂ ಸಿದ್ಧಂಗನೇ ಉನ್ನಾಡು, ಅಂದ್ರೆ ನಿಬಂಧನೆ ಸಂಬಂಧಪಟ್ಟಂತ ಜನಗಳಿಗೆ ದೇವರು ಯಾವಾಗಲೂ ಕೂಡ ಆತನು ಅವ್ರ ಕೈಗೆ ಸಿಗ್ತಾ ಇರ್ತಾನೆ. ಅವ್ರಿಗೆ ಆಜ್ಞೆಲು ಇಚ್ಚಾಡು, ಅವ್ರಿಗೆ ಆಜ್ಞೆಗಳನ್ನು ಕೊಟ್ಟಿದ್ದಾನೆ, ಆ ಆಜ್ಞೆಲು ವಾರು ಅನುಸರಿಸ್ತಾರೋ ಅವ್ರ ಆಜ್ಞೆಗಳನ್ನು ಅನುಸರಿಸ್ತಾ ಇದ್ದಾರೆ. ಕಾಬಟ್ಟಿ ಅವ್ರ ಆಜ್ಞೆಲು ಅನುಸರಿಸ್ತಾರೆ ಕಾಬಟ್ಟಿ ಆಜ್ಞೆಲ ವಲ್ಲ ವಾಲಕ್ಕೆ ನೀತಿ ಕಲುಗುತ್ತಿ ಅನ್ನಾಡು, ಅಂದ್ರೆ ಆ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದರಿಂದ ಅವರಿಗೆ ನೀತಿ ದೊರಕುತ್ತದೆ. ದ್ವಿತೀಯೋಪದೇಶ ಕಾಂಡ 6 25
ಧರ್ಮೋಪದೇಶ ಕಾಂಡ ಪುಸ್ತಕ 6:25 ನೀತಿಯೋಪದೇಶ ಕಾಂಡ 6 ಚಿವರ ವಚನಗಳು ಮನಕ್ಕೆ ರಾಯಬಡಿಂದು ಧರ್ಮೋಪದೇಶ ಕಾಂಡ 6:25 ಮನ ದೇವುಡೇ ಯಹೋವನು ಮನಕ್ಕೆ ಆಜ್ಞಾಪಿಸಿನಟ್ಲು ನಮ್ಮ ದೇವರಾದ ಯಹೋವನು ನಿರೂಪಿಸಿದ ಈ ಧರ್ಮೋಪದೇಶವನ್ನೆಲ್ಲ ಆಯನ ಸನ್ನಿಧಿನಿ ಸಮಸ್ತಮೇನ ಆಜ್ಞೆಯನ್ನು ಅನುಸರಿಸಿ ಮನನು ನಡೆಸಿನಪ್ಪುಡು ನಾವು ಅನುಸರಿಸಿದರೆ ಅನುಸರಿಸಿ ಮನಮು ನಡೆಸಿನಪ್ಪುಡು ಮನಕು ನೀತಿ ಕಲುಗುನು ಆತನ ದೃಷ್ಟಿಯಲ್ಲಿ ನಾವು ನೀತಿವಂತರೆಂದು ಎಣಿಸಲ್ಪಡುವೆಂಬುದಾಗಿ ನೀವು ಉತ್ತರ ಕೊಡಬೇಕು. ಕಾಬಟ್ಟಿ ವರ್ಗ ಆಜ್ಞಾಪಿಸಾಡು ಅಂದ್ರೆ ಅವರಿಗೆ ಆಜ್ಞಾಪಿಸಿದಾನೆ. ಆಜ್ಞಾಪಿಸಿನಟುವಂತಿ ಅನಂತರ ಆಜ್ಞಾಪಿಸಿದ ನಂತರ ದಾನಿ ಮೀರು ಅನುಸರಿಸ್ತೇ ಮೀಗು ನೀತಿ ಕಲುಗುತ್ತದೆ ಅನ್ನಾಡು. ಅದನ್ನ ಅನುಸರಿಸಿದ್ರೆ ನೀವು ನೀತಿವಂತರಾಗ್ತೀರಾ. ಕಾಬಟ್ಟಿ ಈ ಅಂತಟ್ಲೋ ಕೂಡ ಅನೇಕಮೇನ ಆಜ್ಞೆಗಳು ಅನುಗ್ರಹಿಸಾಡು. ಇದೊಕ ದೇಶಾನಿಗೆ ಮೊಟ್ಟಮೊದಲ ದೇವುಡು ಚೇಸಿನ ನಿಬಂಧನ. ಇದು ಮೊಟ್ಟ ಮೊದಲನೇದಾಗಿ ದೇವರು ಒಂದು ದೇಶಕ್ಕೆ ದಯಪಾಲಿಸಿ ಕೊಟ್ಟಂತ ಒಂದು ನಿಬಂಧನೆ. ಆದಾಮತೋ ಯೇಸಿನ ನಿಬಂಧನೆ ಎನ್ನ ಆಜ್ಞೆಗಳು 1-2 ಆದಾಮನೊಟ್ಟಿಗೆ ಮಾಡಿಕೊಂಡಂತ ನಿಬಂಧನೆಗಳಲ್ಲಿ ಎಷ್ಟು ಆಜ್ಞೆಗಳಿದಾವೆ? ಈ ಪೇಪರ್ ವರ್ಕ್ ಎಂತ ಉಂಟದ ಇದು? ಇದು ಎಷ್ಟು ಪೇಪರ್ ವರ್ಕ್ ಇದೆ? ಇದು ನಿರ್ಗಮ ಲೇವಿ ಸಂಖ್ಯಾ ದ್ವಿತೀಯೋಪದೇಶ ಧರ್ಮೋಪದೇಶ ಕಾಂಡ ಅರಣ್ಯಕಾಂಡ ಯಾಜಕಕಾಂಡ ವಿಮೋಚನ ಕಾಂಡ ಇಷ್ಟು ಆಜ್ಞೆಗಳು ಅಂದ್ರೆ ಇದರಲ್ಲಿ ಇಷ್ಟೊಂದು ಆಜ್ಞೆಗಳು ಇದಾವೆ. ಅದನ್ನ ಅನುಸರಿಸ ಅವುಗಳನ್ನು ಅನುಸರಿಸಬೇಕು. ಅವರು ಆಳದ ಪ್ರಮಾಣ ಜಯಿಸ್ಕೊಂಡು ಅವ್ರ ಹತ್ರ ಆಣೆ ಪ್ರಮಾಣ ಮಾಡ್ಕೊಂಡಿದ್ದಾನೆ. ಧರ್ಮಶಾಸ್ತ್ರ ಅಂತ ಇಚ್ಚಿನ ತರ್ವಾತ ಭೂಮಿ ಆಕಾಶಗಳನ್ನ ಸಾಕ್ಷಿಗೆ ಬಿಟ್ಟೆ. ಧರ್ಮಶಾಸ್ತ್ರವನ್ನು ಅವ್ರು ಕೊಟ್ಟ ಮೇಲೆ ದೇವರು ಭೂಮಿ ಆಕಾಶಗಳನ್ನ ಸಾಕ್ಷಿಯನ್ನಾಗಿಟ್ಟಿದ್ದಾನೆ. ದ್ವಿತೀಯೋಪದೇಶ ಕಾಂಡಲ್ಲ ಮನ ಜೋಸಿನಪ್ಪುಡು ಧರ್ಮೋಪದೇಶ ಕಾಂಡವನ್ನ ನಾವು ನೋಡಿದಾಗ ಇದು 31 ಮನಕ್ಕೆಲ್ಲ ಬರಾಯಬಡಿದ್ದಿ. 31 ಅಧ್ಯಾಯದಲ್ಲಿ ನಮ್ಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದ್ವಿತೀಯೋಪದೇಶ ಕಾಂಡವು 31 ಧರ್ಮೋಪದೇಶ ಕಾಂಡ ಪುಸ್ತಕ 31 ಕ್ಷಮಿಸಿ 32 32 ಆಕಾಶ ಮಂಡಲ ಮಾ ಚೆವಿ ಯಜ್ಞಮು ಆಕಾಶ ಮಂಡಲವೇ ನಾನು ಹೇಳುವುದನ್ನು ಕೇಳು. ನೇನು ಮಾತಾಡುದನು ಭೂಮಂಡಲವೇ ನನ್ನ ಮಾತುಗಳಿಗೆ ಕಿವಿಗೊಡು. ಭೂಮಂಡಲ ಮಾ ನಾ ಮಾತ ವಿನುಮು ನಾ ಉಪದೇಶ ವಾನವಲೇ ಕುರಿಯನು. ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆ ತುಂತುರುಗಳಂತೆ ತಣ್ಣಗಿರುವುದು. ಕಾಬಟ್ಟಿ ಇದು ಇದಂತ ಮತ್ತು ಅಧ್ಯಾಯ ಅಂತ ಚೆಪ್ಪಿನ ತರ್ವಾತ ಈ ಅಧ್ಯಾಯದಲ್ಲೆಲ್ಲ ಈ ರೀತಿ ಹೇಳಿದ ನಂತರ 32 48 ವಚನ ನೋಡಿ ಮೋಶೆಯ ಮುಗಿಂಪು ಅಂದೆ. 48 ವಚನದಿಂದ ಮೋಶೆ ಒಂದು ಮುಕ್ತಾಯವು ಕಾಣಿಸ್ತದೆ. 31:24 ನೋಡಿ 31:24 ವಚನದಿಂದ ಈ ಧರ್ಮಶಾಸ್ತ್ರ ವಾಕ್ಯವನ್ನು ಮೋಶೆ ಗ್ರಂಥಮಂದು ಸ್ವಂತಗಾ ವ್ರಾಯಿಟ್ಟು ಮುಗಿಂಚಿನ ತರುವಾತ ಮೋಶೆ ಈ ಧರ್ಮಶಾಸ್ತ್ರವನ್ನು ಗ್ರಂಥ ರೂಪವಾಗಿ ಬರೆದು ಪೂರೈಸಿದಾಗ ಮೋಶೆ ಯಹೋವಾ ನಿಬಂಧನಾ ಮಂದಸಮನು ಮೋಯು ಲೇವಿಯರನ್ನು ಚೂಚಿ ಆಜ್ಞಾಪಿಸಿದೇ ಮನಗಾ ಯಹೋವನ ಆಜ್ಞಾಶಾಸನಗಳ ಮಂಜೂಸವನ್ನು ಹೊರುವ ಲೇವಿಯರಿಗೆ ಈ ನೀವು ಈ ಧರ್ಮಶಾಸ್ತ್ರ ಪುಸ್ತಕವನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ಈ ಧರ್ಮಶಾಸ್ತ್ರ ಗ್ರಂಥವನ್ನು ತೀಸ್ಕೊನಿ ದೇವುಡೇನ ಯಹೋವಾ ನಿಬಂಧನ ಮಂದಸಂ ಪಕ್ಕನ ಪೆಟ್ಟಂಡೆ ನಿಮ್ಮ ದೇವರಾದ ಯಹೋವನ ಆಜ್ಞಾಶಾಸನಗಳ ಮಂಜುಸದ ಬಳಿಯಲ್ಲಿ ಇದನ್ನ ಇಡ್ರಿ. ಕಾಬಟ್ಟಿ ಇದು ಭವಿಷ್ಯತ್ಲ ಮೀಕ್ ಉಪಯೋಗ ಪಡ್ತದ ನಾಡು. ಇದು ನಿಮ್ಗೆ ಭವಿಷ್ಯತ್ನಲ್ಲಿ ಇದು ನಿಮ್ಗೆ ಉಪಯೋಗ ಆಗುತ್ತೆ. 28 28 ವಚನದಲ್ಲಿ ನೇನು ಚನಿಪೋಯಿನ ತರುವಾತ ಮರಣಿಚ್ಛೆಮುಗಾ ಮೀರು ತಿರುಗುಬಾಡು ಜಾಸ್ತಾರ ನಿಮ್ಮ ಕುಲಗಳ ಹಿರಿಯರನ್ನು ಅಧಿಪತಿಗಳನ್ನು ನನ್ನ ಬಳಿಗೆ ಕೂಡಿಸಿರಿ ನಾನು ಈ ಮಾತುಗಳನ್ನು ಅವರಿಗೆ ತಿಳಿಸಿ ಅವರಿಗೆ ಹೇಳ್ತೇನೆ. ಕಾಬಟ್ಟಿ ಮೀ ನಾಯಕಲ್ಲಿ ಪೆದ್ದಲ್ಲಂದ್ರೆ ಮೀರು ಪೋಗು ಚೇಯಂಡಿ ನೀವು ನಿಮ್ಮ ಕುಲಗಳ ಹಿರಿಯರನ್ನ ಅಧಿಪತಿಗಳನ್ನ ನಾಯಕರನ್ನ ಎಲ್ಲರನ್ನು ನನ್ನ ಬಳಿಗೆ ಕೂಡಿಸ್ರಿ. ಆಕಾಶಮನು ಭೂಮಿನಿ ವಾರಿ ಮೀದ ಸಾಕ್ಷಿಗಳ ಪೆಟ್ಟಿ ಅವರಿಗೆ ವಿರೋಧವಾಗಿ ಸಾಕ್ಷಿಗಳಾಗುವುದಕ್ಕೆ ಭೂಮಿ ಆಕಾಶಗಳನ್ನು ಕರೆಯುವನು. ನೇನು ಈ ಮಾತುಗಳನ್ನು ವಾರಿ ವಿನಿಕಿಡಲು ಚೆಪ್ಪೆದನು ನಾನು ಇವುಗಳನ್ನ ಅವರ ಕಿವಿಗೆ ನಾನು ಮುಟ್ಟಿಸ್ತೇನೆ. ಕಾಬಟ್ಟಿ 30 ವಚನದಲ್ಲಿ ಮೋಶೆ ಇಸ್ರಾಯೇಲ್ ಸರ್ವ ಸಮಾಜ ವಿನಿಕಿಡಲು ಈ ಕೀರ್ತನ ಮಾತುಗಳು ಸ್ವಂತಮಗಾ ಪಲಿಕೆನು. ಆಗ ಮೋಶೆ ಇಸ್ರಾಯೇಲರ ಸರ್ವ ಸಮೂಹದವರಿಗೆ ಕೇಳಿಸುವಂತೆ ಈ ಪದ್ಯದ ಮಾತುಗಳನ್ನೆಲ್ಲ ಹೇಳಿದನು. ಚಟ್ಟವಂತ ಸಿದ್ಧವಾಗಿ ಕಾನೂನುಗಳ ಒಂದು ಸಂವಿಧಾನ ಪುಸ್ತಕ ಎಲ್ಲ ಸಿದ್ಧವಾಗಿದೆ. ಭೂಮಿ ಆಕಾಶವನ್ನು ಸಾಕ್ಷಿಗೆ ಬಿಟ್ಟಾಡು ಭೂಮಿ ಆಕಾಶಗಳನ್ನು ಸಾಕ್ಷಿಗಳನ್ನಾಗಿ ಇಟ್ಟಿದ್ದಾನೆ. ಇಸ್ರಾಯೇಲ್ ಪೆದ್ದನಂದನ ಪಿಲಿಪಿಂಚಾಡು ಇಸ್ರಾಯೇಲರ ಎಲ್ಲ ಹಿರಿಯರನ್ನ ಕರೆಕಳಿಸಿದ್ದಾನೆ. ಪಿಲಿಪಿಂಚಿನ ತರ್ವಾತ ಇಪ್ಪುಡು ವಾರು ವಿನಿಕಿಡ್ಲು ಧರ್ಮಶಾಸ್ತ್ರ ಅಂತಾನೆ ಚೌತಾನೆ. ಅವ್ರ ಕಿವಿಗೆ ಧರ್ಮಶಾಸ್ತ್ರ ಸಂಗತಿಗಳನ್ನೆಲ್ಲ ಮುಗಿಸ್ಕೊಟ್ಟಿದ್ದಾನೆ. ಕಾಬಟ್ಟು ಮೊಟ್ಟ ಮೊದಲದಾಗಿ ಕೇಳಿದಾನೆ ಇವರು ನಾ ಮಾತು ಶ್ರದ್ಧೆಗವೇ ನಾ ಉಪದೇಶ ಅನುಸರಿಸ್ತೇ ನಾ ಸ್ವಕೀಯ ಸಂಪತ್ತಿ. ನೀವು ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಅವುಗಳನ್ನು ಅನುಸರಿಸಿ ನಡೆದ್ರೆ ನೀವು ನನಗೆ ಸ್ವಕೀಯ ಜನರಾಗಿರ್ತೀರಿ. ಓಕೆ ಅನ್ನೋದು ಅಷ್ಟೇ ಅಂತ ಹೇಳ್ತಾ ಇದ್ದಾನೆ. ಆ ತರದ ಮೊತ್ತ ರಾಶಾಡು ಅದ ನಂತರ ಎಲ್ಲವನ್ನು ಬರ್ತಿದ್ದಾನೆ. ಅವರು ಸ್ಕ್ರಿಪ್ಟ್ ಅಂತ ರೆಡಿ ಅಯಿಪೋಯಿಂದಿ ಎಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿದೆ. ಇದು ವಚ್ಚೆವರೆಗೆ ಫೈನಲ್ ವರೆಗೆ ಬಿಡೋರಿಗೆ ಮುಂದೆ ಕೂಡ ಮಳ್ಳಿ ಅಂದ್ರ ಮುಂದೆ ಚದುಬೇಡು. ಅವರಿಗೆ ಕೊಡೋದಕ್ಕಿಂತ ಮುಂಚೆ ಅದರಲ್ಲಿರ್ತಕ್ಕಂಥ ಎಲ್ಲಾ ಸಂಗತಿಗಳನ್ನ ವಿವರವಾಗಿ ಓದಿ ಹೇಳಿದ್ದಾನೆ. ಕಾಬಟ್ಟಿ ವಾಳಕ್ಕೆ ಸಮಸ್ತಾನೆ ಚದುವಿನ ತರ್ವಾತ ವಾಳಗ ಅಪ್ಪಗಿಂಚಾಡು ಎಲ್ಲವನ್ನು ಓದಿದ ಮೇಲೆ ಅವರು ವಶಕ್ಕೆ ಅದನ್ನು ಕೊಟ್ಟಿದ್ದಾನೆ. ಆ ತರ್ವಾತ ಮೋಶೆ ಮೃತ್ಯು ಬಂದ ಆಗ ಮೋಶೆ ನಂತರ ಸತ್ತು ಹೋಗ್ತಾನೆ.
ಇಪ್ಪುಡು ಇಸ್ರಾಯೇಲರು ದೇವನ ಪ್ರಜಲ ಪ್ರಪಂಚ ವ್ಯಾಪ್ತಂಗ. ಈಗ ಇಸ್ರಾಯೇಲರು ದೇವರ ಪ್ರಜೆಗಳಾಗಿ ಇಡೀ ಪ್ರಪಂಚದ ವ್ಯಾಪ್ತಿಯಲ್ಲೇ ಅವರು ಇದ್ದಾರೆ. ಐತೆ ಆದ್ರೆ ಆ ಇಸ್ರಾಯೇಲಿಲು ಆ ಇಸ್ರಾಯೇಲಿಯರು ದೇವರ ಯಾಕ ನಿಬಂಧನೆ ಕೊನಸಾಗಿಂಚಾರ, ದೇವರ ನಿಬಂಧನೆಯನ್ನ ಅವರು ಮುಂದುವರಿಸಿದ್ರ, ನಿಬಂಧನೆ ಅನುಸರಿಂಚಾರ, ನಿಬಂಧನೆಯನ್ನ ಮುಂದುವರಿಸಿದ್ರ ಅನುಸರಿಸಿಕೊಂಡು ನಿಬಂಧನ ವಾಕ್ಯ ಅಲ್ಲಿ ಲಕ್ಷ್ಯ ಬಿಟ್ಟಾರ, ನಿಬಂಧನೆ ವಾಕ್ಯಗಳಿಗೆ ಲಕ್ಷ್ಯ ಕೊಟ್ರ, ಅಂದ್ರೆ ಉನ್ನಟ್ಟು ಆಜ್ಞೆಗಳಿಗೆ ಏಮೈನಾ ಗೌರವಿಚಾರ, ಅದ್ರಲ್ಲಿರುವಂತ ಆಜ್ಞೆಗಳಿಗೆ ಏನಾದ್ರೂ ಗೌರವ ಕೊಟ್ರ, ಅಟ್ ದೇವನ ವಿಷಯಲ್ಲೋ ಗಾನಿ ಇಟ್ಟು ಪ್ರಜಲ ವಿಷಯಲ್ಲೋ ಗಾನಿ ವಾರು ಏಮೈನಾ ದೇವನಿಗೆ ಅನುಕೂಲಂಗಾ ವಾರು ಬ್ರತಿಕಾರ, ಆ ಕಡೆ ದೇವ್ರ ವಿಷಯದಲ್ಲಾಗ್ಲಿ ಈ ಕಡೆ ಪ್ರಜೆಗಳ ವಿಷಯದಲ್ಲಾಗ್ಲಿ ದೇವರಿಗೆ ಅನುಕೂಲವಾದಂತ ರೀತಿಯಲ್ಲಿ ಅವ್ರು ನಡ್ಕೊಂಡ್ರ, ಯಾಕಡಲಿ ಎಲ್ಲೂ ಕೂಡ ನಡ್ಕೊಳ್ಳಿಲ್ಲ. ಸಾಕ್ಷಿ ಏಂಟಿ, ಸಾಕ್ಷಿ ಏನು? ಇದು ಯಹೋಶುವ ಗ್ರಂಥದ ನುಂಚಿ, ಯಹೋಶುವನ ಗ್ರಂಥ ಮೊದಲುಗೊಂಡು ಯಹೋಶುವ ನ್ಯಾಯಾಧಿಪತಿಲು ಋತು ಮೊದಲ ಸಭೆಯಲ್ಲಿ ರೆಂಡ ಸಭೆಯಲ್ಲಿ ಮೊದಲ ರಾಜ್ಯ ರೆಂಡೋ ರಾಜ್ಯ ಮರತಿರ್ತ ರೆಂಡು ವೃತ್ತಾಂತಾಲು ಯಜ್ರ ನೆಹಮ್ಯ ಇಸ್ತೇರು ಯೋಬು ಕೇತನ್ಲು ಸಾಮಿತ್ಲು ಪ್ರಸಂಗಿ ಪರಮಗೀತಾಲು ಇದು ಎಲ್ಲಾಗ ಚಿನ್ನ ಪ್ರವಕ್ತಲು ಪೆದ್ದ ಪ್ರವಕ್ತ ನೀ ಚೂಸಿನ ಮತ್ತು ಇದಂತ ಧರ್ಮಶಾಸ್ತ್ರ ನಿಚ್ಚಿನ ತರ್ವಾತ ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿನಟುವಂತಿ ಪ್ರಜಲು ಎಲ್ಲ ಬ್ರತುಕಾರು ಅನ್ನೋದು ತರ್ವಾತ ತಿಳಿಯಜೇಸಿ. ಅಂದ್ರೆ ಈ ಎಲ್ಲಾ ಗ್ರಂಥಗಳಲ್ಲಿ ಧರ್ಮಶಾಸ್ತ್ರಕ್ಕೆ ಅನುಸಾರವಾದಂತ ರೀತಿಯಲ್ಲಿ ಪ್ರಜೆಗಳು ಯಾವ ರೀತಿ ನಡ್ಕೊಂಡ್ರು ಅನ್ನೋದು ಗೊತ್ತಾಗುತ್ತೆ ನಮಗೆ. ಯಹೋಶುವ ಗ್ರಂಥ ನುಂಚಿ, ಯಹೋಶುವ ಗ್ರಂಥದಿಂದ ಹಿಡಿದು ಏನ್ ಚೂಡಾಲಂಟೆ, ಏನ್ ನೋಡ್ಬೇಕು ಅಂತಂದ್ರೆ ಧರ್ಮಶಾಸ್ತ್ರ ಏನಂದೆ, ಧರ್ಮಶಾಸ್ತ್ರದಲ್ಲಿ ಏನಿದೆ, ಪ್ರಜಲು ಎಲ್ಲ ಜೀವಿಸ್ತಾರೆ, ಜನರು ಹೆಂಗೆ ಜೀವಿಸ್ತಾ ಇದ್ದಾರೆ. ನ್ಯಾಯಾಧಿಪತಿ ಗ್ರಂಥ ಒಂದಂಟೆ, ನ್ಯಾಯಸ್ಥಾಪಕರ ಪುಸ್ತಕ ಇದೆ ಅಂತಂದ್ರೆ ಇದಿಗೋ ಚಟ್ಟದೇ ಒಂದೆ, ಕಾನೂನು ಏನ್ ಹೇಳ್ತಾ ಇದೆ, ಪ್ರಜಲೆಲ್ಲ ಬದುಕ್ತಾರೆ, ಜನ ಹೆಂಗ್ ಬದುಕ್ತಾ ಇದ್ದಾರೆ. ಋತು ಗ್ರಂಥ ಒಂದಂಟೆ, ಋತು ಗ್ರಂಥ ಇದೆ ಅಂತಂದ್ರೆ ಚಟ್ಟವೇ ಏನ್ ಚೆಪ್ಪಿಂದಿ, ಕಾನೂನು ಏನ್ ಹೇಳ್ತಾ ಇದೆ, ಪ್ರಜಲೆಲ್ಲ ಬದುಕ್ತಾರೆ, ಜನ ಹೆಂಗ್ ಬದುಕ್ತಾ ಇದ್ದಾರೆ. ರಾಜುಲ ಚರಿತ್ರ ಒಂದಂಟೆ, ಅರಸರ ಚರಿತ್ರೆ ಇದೆ ಅಂತಂದ್ರೆ ಚಟ್ಟವೇ ಏನ್ ಚೆಪ್ಪಿಂದಿ, ಕಾನೂನು ಏನ್ ಹೇಳ್ತಾ ಇದೆ, ರಾಜುಲೆಲ್ಲ ಪರಿಪಾಲನೆ ರಾಜರು ಹೆಂಗ ಪರಿಪಾಲನೆ ಮಾಡ್ತಾ ಇದ್ದಾರೆ. ಎಕ್ಕಡ ಕೂಡ ಎಲ್ಲೂ ಕೂಡ ದೇವನ ಪ್ರಜಲೇ ಗಾನಿ ದೇವನ ಯಾಕ ಧರ್ಮಶಾಸ್ತ್ರ ಅನುಸರಿಸಲಿ, ಅಂದ್ರೆ ದೇವರು ಪ್ರಜೆಗಳಾಗಿದ್ದಾರೆ ಆದ್ರೆ ದೇವರ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೀತಾ ಇಲ್ಲ. ಪೈಗಾ ನಿಬಂಧನಾ ಪ್ರಜಲು ನಿಬಂಧನಾ ದೇವನು ವಿಸರ್ಜಿಸಿ ಭೌತಿಕಮೇಲೆ ರಾಜನ ಕೋರ್ಕೊಂಡ ನಿಬಂಧನೆ ಸಂಬಂಧ ಪ್ರಜೆಗಳು ದೇವರನ್ನ ಮರ್ತು ಬಿಟ್ಟು, ನಿಬಂಧನೆ ದೇವರನ್ನ ಮರ್ತು ಬಿಟ್ಟು ಇತರೆ ಜನಗಳ ಹಾಗೆ ಇರುವಂತ ರಾಜರನ್ನು ಕೂಡ ಇವರು ಬಯಸ್ತಾ ಇದ್ದಾರೆ. ಅಲಾಂಟಿ ರಾಜರು ಸುಮಾರು 49 ಮಂದಿ ರಾಜರು ಹೆಚ್ಚರು ಇಸ್ರಾಯೇಲ್, ಅಂತಹ ರಾಜರು ಸುಮಾರು 49 ರಾಜರು ಇಸ್ರಾಯೇಲ್ರಿಂದ ಬಂದಿದ್ದಾರೆ. ರಾಜರಂದ್ರೂ ಕೂಡ ಆರಂಭ ಸೂರ್ಯರು ಅಂತ್ಯ ಭ್ರಷ್ಟರು, ಅರಸರೆಲ್ಲರೂ ಕೂಡ ಆರಂಭ ಸೂರ್ಯರು ಅಂತ್ಯ ಭ್ರಷ್ಟರು ಎಲ್ಲರೂ ಕೂಡ. ರಾಜರತೋ ಪಾಟು ದೇವುಡು ಇದಿಗೋ ಯಾಜಕರನ್ನ ಇಚ್ಚಾಡು ಪ್ರವಕ್ತರನ್ನ ಕೂಡ ಇಚ್ಚಾಡು. ಆ ಯಾಜಕರ ಜೊತೆಗೆ ಯಾಜಕರನ್ನು ಕೊಟ್ಟಿದ್ದಾನೆ ಮತ್ತು ಪ್ರವಾದಿಗಳನ್ನು ಕೂಡ ಕೊಟ್ಟಿದ್ದಾನೆ. ಕಾನಿ ಯಾಜಕರಂದ್ರೂ ಕೂಡ ಕೂಲಿಗೆ ಬೋಧಿಸಿ ಲಂಚಗಳೇ ಇವೆ, ಅಂದ್ರೆ ಯಾಜಕರೆಲ್ಲರೂ ಕೂಡ ಸಂಬಳಕ್ಕೆ ಬೋಧಿಸ್ತಾರಲ್ಲ ಆ ರೀತಿ ಬೋಧಿಸಿ ಲಂಚ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಪ್ರವಕ್ತರಲ್ಲೂ ಕೂಡ ಅಧಿಕ ಶಾತ ಏಮಯ್ಯಾರಂಟೇ ದೇವುಡು ತಮಕ ಆಜ್ಞಾಪಿಂಪನಿ ವೇರೊಕ ಸಂಗತಿಯನ್ನು ಪ್ರಕಟಿಸಲು ಮೊದಲಿಟ್ಟೆ. ಪ್ರವಾದಿಗಳಲ್ಲೂ ಕೂಡ ಅನೇಕ ಪ್ರವಾದಿಗಳು ಹೆಂಗಾಗ್ಬಿಟ್ರೆ ಅಂದ್ರೆ ತಮಗೆ ದೇವರು ಬಯಲ್ಪಡಿಸದೇ ಇದ್ದಂತಹ ವಿಷಯಗಳನ್ನ ಮನುಷ್ಯರಿಗೆ ಅವರು ಬೋಧಿಸ್ತಾರೆ. ಧರ್ಮಶಾಸ್ತ್ರ ಕಾಲಂಲೋ ರಾಜರು ಫೇಲ್ ಅಯ್ಯರು, ಧರ್ಮಶಾಸ್ತ್ರ ಕಾಲದಲ್ಲಿ ರಾಜರು ಕೂಡ ಫೇಲ್ ಆಗಿದ್ದಾರೆ. ರೆಂಡು ಯಾಜಕರು ಫೇಲ್ ಅಯ್ಯರು, ಎರಡನೇದಾಗಿ ಯಾಜಕರು ಕೂಡ ಫೇಲ್ ಆಗಿದ್ದಾರೆ. ಮೂರು ಪ್ರವಕ್ತರು ಫೇಲ್ ಅಯ್ಯರು, ಮೂರನೇದಾಗಿ ಪ್ರವಾದಿಗಳು ಕೂಡ ಫೇಲ್ ಆಗಿದ್ದಾರೆ. ನಾಲ್ಕು ಸಾಮಾನ್ಯಮೈನಟುವಂತಿ ಪ್ರಜಲು ಕೂಡ ಫೇಲ್ ಅಯ್ಯರು, ನಾಲ್ಕನೇದಾಗಿ ಸಾಮಾನ್ಯ ಪ್ರಜೆಗಳು ಕೂಡ ಫೇಲ್ ಆಗಿದ್ದಾರೆ. ಈ ಮುಗ್ಗುರು ನೇಮೋ ಏಲಿಕಲು, ಅಂದ್ರೆ ಈ ಮೂವರು ಆಳ್ವಿಕೆ ಮಾಡುವಂತವ್ರು, ಹೇಳೇವೋ ಸಾಮಾನ್ಯಮೈನಟುವಂತಿ ಜನರು, ಇವರು ಸಾಮಾನ್ಯ ಜನರು. ಏಲೇವಾಳ್ಲೇ ಗಾಡಿ ತಪ್ಪಿದೆ, ಅಂದ್ರೆ ಆಳುವಂತವರೇ ದಾರಿ ತಪ್ಪಿದ್ರೆ ಪ್ರಜಲ ಗಾಡಿ ತಪ್ಪ, ಇನ್ನು ಜನಗಳು ದಾರಿ ತಪ್ಪಲ್ವಾ? ಕಾಬಟ್ಟಿ ಧರ್ಮಶಾಸ್ತ್ರ ಮಳ್ಳಿ ಏಮೈಂದಿ, ಧರ್ಮಶಾಸ್ತ್ರ ಏನಾಯ್ತು ಮತ್ತೆ? ನಿಬಂಧನೆ ಚೇಸ್ಕುನ್ನಾಡು, ನಿಬಂಧನೆ ಮಾಡ್ಕೊಂಡ, ಕಾರಣ ನಿಬಂಧನೆ ವಾಳ್ಳು ಭಂಗಂ ಚೇಸ್ಕುಂದ, ನಿಬಂಧನೆಯನ್ನ ಅವರು ಭಂಗ ಪಡಿಸ್ಕೊಂಡ್ರು. ಅನೇಕ ಸಾರಿ ದೇವರು ಅವಕಾಶ ಇಚ್ಚಾಡು, ಅನೇಕ ಸಾರಿ ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದಾನೆ, ಮಳ್ಳಿ ತಿರುಗಿರಡೆ ಬಿಲಿಚಾಡು, ಮತ್ತೆ ನೀವು ಪುನಃ ನನ್ನ ಬಳಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ತಿರುಗಿ ರಾಡಾನು ಕೂಡ ಇಷ್ಟ ಅಂದ್ರೆ ಅವ್ರು ತಿರುಗಿ ಬರೋದಕ್ಕೆ ಅವ್ರು ಇಷ್ಟಪಡ್ಲಿಲ್ಲ. ವಾಳಿಗೆ ಚೆಡು ನಡವಳಿಕ ಅಲವಾಟುಗಾ ಮಾರ್ಪೈದು, ಅಂದ್ರೆ ಕೆಟ್ಟ ನಡವಳಿಕೆ ಅಂತಕ್ಕಂಥದ್ದು ಅವರಿಗೆ ಒಂದು ಅಭ್ಯಾಸ ಆಗೋಗ್ಬಿಡ್ತು. ಈ ಜ್ಞಾನ ವಿವೇಚನೆ ಕಲಿಗಿನ ಜನಾಂಗಮನೆ ಚೆಪ್ಪುಕೋವಲ್ಸಿನ ವಾಳು ತಿರುಗುಬಾಟು ಜನ ಅಯ್ಯಾರು, ಅಂದ್ರೆ ಜ್ಞಾನ ವಿವೇಕದಿಂದ ನಡ್ಕೊಳ್ಳುವಂತ ಜನರುಗಳು ಇವತ್ತು ದೇವರಿಗೆ ತಿರುಗಿ ಬಿದ್ದು ಬಿಟ್ರು ಅವರು. ಕಾಬಟ್ಟಿ ಆದ್ರಿಂದ
ದೇವುಡು ಆ ತರವಾತ ಮಳ್ಳಿ ಕ್ರತ್ತ ನಿಬಂಧನೆ ಜೇಸಿ ಅವಕಾಶ ವಚ್ಚಿ. ಆಮೇಲೆ ದೇವರು ಒಂದು ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುವಂತ ಅವಕಾಶ ಬರುತ್ತೆ. ಪಾತ ನಿಬಂಧನೆ ಉಂಟುಣಗ ಹಳೆ ಒಡಂಬಡಿಕೆ ಇರುವಾಗ್ಲೇನೆ ಮಳ್ಳಿ ದೇವುಡು ಕ್ರತ್ತ ನಿಬಂಧನೆ ಜೇಸ್ಕುಂಟಾನಾಡೇಂಟಿ? ಮತ್ತೆ ದೇವರು ಹೊಸ ಒಡಂಬಡಿಕೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಪಾತ ನಿಬಂಧನೆ ಅವರ್ತೋ ಜೇಸಾಡು. ಹಳೆ ಒಡಂಬಡಿಕೆ ಯಾರು ಒಟ್ಟಿಗೆ ಮಾಡ್ಕೊಂಡಿದ್ದ? ಇಸ್ರಾಯೇಲ್ ಇಲ್ತೋ ಕದಾ. ಇಸ್ರಾಯೇಲ್ ರೊಟ್ಟಿಗೆ ತಾನೆ. ಮರಿ ಕ್ರತ್ತ ನಿಬಂಧನೆ ಅವರ್ತೋ ಜೇಸ್ತನಾಡು. ಹೊಸ ಒಡಂಬಡಿಕೆ ಯಾರು ಒಟ್ಟಿಗೆ ಮಾಡ್ಕೊಳ್ತಾ ಇದ್ದಾನೆ? ಕ್ರತ್ತ ನಿಬಂಧನೆ ಅವರ್ತೋ ಹೊಸ ಒಡಂಬಡಿಕೆ ಯಾರೊಟ್ಟಿಗೆ? ಯೇಸುಕ್ರಿಸ್ತನ. ಯಾರೊಟ್ಟಿಗೆ ಮಾಡ್ಕೊಳ್ತ ಹೊಸ ಒಡಂಬಡಿಕೆ ಯಾರೊಟ್ಟಿಗೆ ಮಾಡ್ಕೊಳ್ತ? ಕ್ರತ್ತ ನಿಬಂಧನೆ ಎವರತ್ತೋ ಹೊಸ ಒಡಂಬಡಿಕೆ ಯಾರೊಟ್ಟಿಗೆ? ಅಂದರ್ತೋ ಅಂದರ್ತೋ ಅಂದರ್ತೋ. ಹಾ, ಇಂಕಾ ಇನ್ನ ಯಾವ್ದೋ ತಂಡೆ ಅವರು ಯಹೂದ್ಯರು ಯೂದುಲು ಯೂದುಲ್ತೋ ಯೂದುಲ್ತೋ. ಎವರಿತೋ ಕ್ರತ್ತ ನಿಬಂಧನ ಯಾರೊಂದಿಗೆ ಹೊಸ ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದಾನೆ? ಎರಡ ಪಾತ ನಿಬಂಧನೆ ಎವರತೋ ಹಳೆ ಒಡಂಬಡಿಕೆ ಯಾರೊಟ್ಟಿಗೆ? ಇಸ್ರಾಯೇಲ್ ಇಲ್ತೋ ಇಸ್ರಾಯೇಲ್ರೊಂದಿಗೆ. ಅರ್ಥ ಆಯ್ತು ಕದಾ? ಅರ್ಥ ಆಯ್ತಲ್ವಾ. ಕ್ರತ್ತ ನಿಬಂಧನೆ ಎವರತೋ ಹೊಸ ಒಡಂಬಡಿಕೆ ಯಾರೊಂದಿಗೆ? ಹೊಸ ಒಡಂಬಡಿಕೆ ಯಾರೊಂದಿಗೆ? ಮನುಷ್ಯನ. ಲಾಸ್ಟ್ ಟೈಮು ಬ್ರದರು ಈ ವಿಷಯನ್ನ ಗೂಗಲ್ ಮೀಟ್ ಅಲ್ಲಿ ಹೇಳಿದ್ರು ಸಬ್ಜೆಕ್ಟ್ ಇದನ್ನ. ಎಷ್ಟು ಜನ ಕೇಳಿದ್ರು ಗೊತ್ತಿಲ್ಲ ನಮ್ಗೆ. ನೀವು ಎರಡನೇದು ಯಾವ್ದು ಈಗ ಅರ್ಧ ಅದು ಅರ್ಥ ಆಗಿಲ್ಲ ನೋಡ್ರಿ ಎಷ್ಟು ಕ್ಲಿಯರ್ ಆಗಿತ್ತು ಇದು. ಯಿರ್ಮೀಯ ಗ್ರಂಥ ಉಪಯೋಗಿಟ ಅಜ್ಜೇಮ್ಲೋ ಯಿರ್ಮೀಯ ಗ್ರಂಥ 31ನೇ ಅಧ್ಯಾಯದಲ್ಲಿ ಜಸ್ಟ್ ಇದು ಪರಿಚಯ ಚೇಸಿನ ತರ್ದ ಚಿನ್ನ ಬ್ರೇಕ್ ತೀಸ್ಕೊ. ಇದೊಂದು ಪರಿಚಯ ನಿಮ್ಗೆ ಹೇಳ್ಕೊಟ್ ಮೇಲೆ ಒಂದು ಬ್ರೇಕ್. ಯಿರ್ಮೀಯ ಗ್ರಂಥ ಉಪಯೋಗಿಟ ಅಜ್ಜೇಮು ಯಿರ್ಮೀಯ ಗ್ರಂಥ 31ನೇ ಅಧ್ಯಾಯದಲ್ಲಿ 31 ವಚನ ಮನಕ್ಕೆ ಲಾವ ರಾಯಬಿಡಿಂದಿ. 31ನೇ ಅಧ್ಯಾಯ 31ನೇ ವಚನದಲ್ಲಿ ನಮ್ಗೆ ಈ ರೀತಿಯಾಗಿ ಬರೆಯಲ್ಲ. ಇದಿಗೋ ನಾನು ಇಸ್ರಾಯೇಲ್ ವಾರಿತೋನು ಇಗೋ ನಾನು ಇಸ್ರಾಯೇಲ್ಯರೊಂದಿಗೂ ಯೋಧಾ ವಾರಿತೋನು ಯಹೂದ್ಯರೊಂದಿಗೂ ಕ್ರತ್ತ ನಿಬಂಧನ ಚೇಯು ದಿನಗಳು ವಚ್ಚುಚುನ್ನವಿ ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುವಂತ ದಿನಗಳು ಬರ್ತವೆ. ಕ್ರತ್ತ ನಿಬಂಧನ ಎವರಿತೋ ಹೊಸ ಒಡಂಬಡಿಕೆ ಯಾರೊಂದಿಗೆ? ಅಕ್ಕಡ ವಚನವೇ ಚಪ್ಪಣ್ಣ ಕೇಮತ್ತು ಕೊತ್ತ ಆ ವಚನ ಹೇಳಿ ನನಗೇನಿದೆ ಅಲ್ಲಿ 31 ವಚನ ಉಳ್ಳೋ 30 ಹಾ ಯಹೂದ ವಂಶದ ಇಸ್ರಾಯೇಲಿ ವಾರಿತೋ ಯೋಧಾ ವಾರಿತೋ ಕ್ರತ್ತ ನಿಬಂಧನ ಅಂದ್ರೆ ಹೊಸ ಒಡಂಬಡಿಕೆ ಯಾರೊಟ್ಟಿಗೆ? ಇಸ್ರಾಯೇಲ್ ರೊಟ್ಟಿಗೆ ಯಹೂದದವರೊಟ್ಟಿಗೆ. ಕಾಬಟ್ಟಿ ಪಾತ ನಿಬಂಧನೆ ಎವರ್ತೋ ಹಳೆ ಒಡಂಬಡಿಕೆ ಯಾರೊಟ್ಟಿಗೆ? ಯಾಕೋಬು ಸಂತತಿತೋ ಯಾಕೋಬನ ಸಂತತಿಯವರೊಂದಿಗೆ. ಇಸ್ರಾಯೇಲ್ ವಾರಿತೋ ಇಸ್ರಾಯೇಲ್ರೊಂದಿಗೆ. ಆ ಕಡೆ ಇಸ್ರಾಯೇಲ್ ವಾರ್ತೋ ಯೋಧಾ ವಾರ್ತೋ ಅನ್ಲೇದು ಅಲ್ಲಿ ಇಸ್ರಾಯೇಲ್ರೊಂದಿಗೆ ಯಹೂದದವರೊಂದಿಗೆ ಅಂತ ಹೇಳ್ತಾ ಇಲ್ಲ ಅಲ್ಲಿ. ಪಾತ ನಿಬಂಧನೆ ಏನಾಡು ಯಾಕೋಬು ಸಂತತಿ ಇಸ್ರಾಯೇಲ್ ವಾರಿತೋ ಅಂದ್ರೆ ಯಾಕೋಬನ ಸಂತತಿಯವರಾಗಿರುವಂತಹ ಇಸ್ರಾಯೇಲ್ರೊಂದಿಗೆ ಅಂತ ಹೇಳ್ತಾ ಇದ್ದಾನೆ. ಹೇಳು ಕ್ರತ್ತ ನಿಬಂಧನೆ ಅವರ್ತಾನಾಡು ಇಲ್ಲಿ ಹೊಸ ಒಡಂಬಡಿಕೆ ಯಾರೊಟ್ಟಿಗೆ? ಇಸ್ರಾಯೇಲ್ ವಾರಿತೋ ಯೋಧಾ ವಾರಿತೋ. ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ರೆಂಡಾಡಿಗೆ ವ್ಯತ್ಯಾಸ ಏಂಟಿ? ಎರಡಕ್ಕೂ ವ್ಯತ್ಯಾಸ ಏನು? ಏನಾರು ಅంటే అక్కడ నేరుగా ఆ వాళ్ళతో చేసుకున్నాడు, ఇక్కడ వాళ్ళ వంశంతో చేసుకుంటున్నారు. యూదా వంశంతో ఇస్రాయేల్ వంశంతో. ఇప్పుడు అక్కడ ఏమన్నాడు అంటే యాకోబు సంతానం అల్లి యాకోబు ఇస్రాయేలీలు. యాకోబుల సంతతి యారు? ఇస్రాయేలీయారు. ಎಕಡೆ ಅನ್ನಾಡು ಯೋಧಾ ವಾರಿತೋ ಇಸ್ರಾಯೇಲ್ ವಾರಿತೋ ಅನ್ನಾಡು. ಇಲ್ಲಿ ಏನಂತಿದ್ದಾನೆ ಯಹೂದದವರೊಂದಿಗೂ ಇಸ್ರಾಯೇಲ್ ವಂಶದವರೊಂದಿಗೂ ಅಂತ ಹೇಳ್ತಾರೆ. ಅನ್ನೋಡು ಯಾಕೋಬ್ ಸಂತಾನ ಅಂತ ಯೋಧಾವಾರಿ ಇಸ್ರಾಯೇಲ್ ಕಾದ ಅಂದ್ರೆ ಯಾಕೋಬನ ಸಂತತಿ ಅಂತಂದ್ರೆ ಯಹೂದ ಮತ್ತು ಇಸ್ರಾಯೇಲ್ ಸಂತತಿ ಅವ್ರು ಅಲ್ವಾ? ಅರ್ಧ ಇದ್ದ ಅದ ಕನ್ಫ್ಯೂಸ್ ಅಂದ್ ಏನ ಕನ್ಫ್ಯೂಸ್ ಇದೆ ಅರ್ಥ ಆಯ್ತಾ? ಅಮ್ಮ ಐಗುಪ್ತ ದೇಶ ಐಗುಪ್ತ ಐಗುಪ್ತ ದೇಶ ಇಲ್ಲಿ ಬರಲ್ಲ. ಓಕೆ, ಮನಕು ವಿಷಯ ಐತೆ ಅರ್ಥವಾಯಿಂದಿ. ಒಂದು ವಿಷಯ ನಮ್ಗೆ ಅರ್ಥ ಆಯ್ತು. ಇದು ಚೆಪ್ಪೇನು ಕರೆಕ್ಟೇ, ನೀವು ಹೇಳೋದೆಲ್ಲ ಸರಿನೇ. ಎಂದಿಗಂಟೆ ಸರ್ವಲೋಕಂತೋ ಕದಾ. ಈಗ ಈಗ ಇಲ್ಲಿ ಮಾಡ್ಕೊಳ್ಳೋದು ಸರ್ವಲೋಕ ತೊಟ್ಟಿಗೆ. ಹಾನಿ ಆ ಮಾತು ಉಪಯೋಗಿಸಾಡ ಆಕಡೆ ಅಲ್ಲಿ ಅಲ್ಲಿ ಆ ಮಾತು ಬಳಸಿದನ. ಇಸ್ರಾಯೇಲಿ ವಾರ್ತು ಯೋಧಾ ವಾರ್ತಾನ ಇಸ್ರಾಯೇಲ್ರೊಂದಿಗೂ ಮತ್ತು ಯಹೂದದವರೊಂದಿಗೂ ಅಂತ ಹೇಳ್ತಾರೆ. ಇಸ್ರಾಯೇಲಿ ವಾರು ಯೋಧಾ ವಾರು ಎಲ್ಲಾಗ ಇರ್ಬಳ್ಳಿ. ಇಸ್ರಾಯೇಲ್ಯರು ಮತ್ತು ಯಹೂದದವರು ಹೆಂಗಾದ್ರೆ ಇಲ್ಲಿ ಯಾಕೋಬ್ ಸಂತಾನೋ ಇಸ್ರಾಯೇಲಿ ವಾರು ಯೋಧಾ ವಾರು ಎಪ್ಪಡೆಯರು ಅಂದ್ರೆ ಯಾಕೋಬನ ಸಂತತಿಯವರು ಯಹೂದ ವಂಶದವರು ಮತ್ತು ಇಸ್ರಾಯೇಲ್ ವಂಶದವರು ಅಂತ ಹೆಂಗ್ ಡಿವೈಡ್ ಆದ್ರೆ ಇವರು ಪದಿ ಗೋತ್ರ ಅಲ್ವಾ? ಹೇಳಿ ಹೇಳಿ ಇದನ್ನೇ. ಕಾಬಟ್ಟಿ ಬಿಡು ಯಾಕೋಬ್ ಸಂತಾನಂ 12
ಅಂದ್ರೆ ಯಾಕೋಬನ ಸಂತತಿಯವರು 12 ಗೋತ್ರಗಳವರು. ಭಾರತ ನಿಬಂಧನ ಚೇಸ್ಕೊಂಡಪ್ಪುಡು 12 ಒಕೆ ದೇಶ ಅಂದ್ರೆ ಅವರೊಟ್ಟಿಗೆ ನಿಬಂಧನೆ ಮಾಡ್ಕೊಳ್ಳುವಾಗ 12 ಜನರು ಒಂದೇ ದೇಶವಾಗಿದ್ರು. ಅವಾಗ 12 ಅನ್ನದಮ್ಮಲು ಸಂತಾನಕ್ಕೆ ಕಲಿಸಿ ಇದಗೋ ನಿಬಂಧನ ಚೇಸಾಡು. ಅಂದ್ರೆ 12 ಜನ ಅಣ್ಣ ತಮ್ಮಂದ್ರು ಗೋತ್ರಗಳೊಟ್ಟಿಗೆ ಸೇರಿ ಒಡಂಬಡಿಕೆ ಮಾಡ್ಕೊಂಡಿದ್ದ. ಆ ನಿಬಂಧನೆಲ್ಲೋ ಉಂಟುನೇ ವಾಳ ಏನ್ ಚೇಸಾರು, ಆ ನಿಬಂಧನೆಯಲ್ಲಿ ಇದ್ದುಕೊಂಡು ಅವ್ರು ಏನ್ ಮಾಡಿದ್ದಾರೆ, ಎರಡು ಭಾಗಲೈತೆ, ಎರಡು ಭಾಗಗಳಾಗ್ಬಿಟ್ರು ಅವರು. ಅದೇನ ಅರ್ಥ ಆಯ್ತು ಇವಾಗ, ಇಸ್ರಾಯೇಲ್ ವಾರು ಯೋಧ ವಾರು, ಇಸ್ರಾಯೇಲರು ಮತ್ತು ಯಹೂದಿದವರು ಅಂತ ಎರಡು ಭಾಗ. ಯೋಧ ಗೋತ್ರಲ್ಲೋ ನಿಮ್ಮ ಇದ್ರು ಯಹೂದ ಗೋತ್ರದಲ್ಲಿ, ಹಾ ಇಸ್ರಾಯೇಲ್ ವಾರು ನಿಮ್ಮ 12 ಗೋತ್ರ, ಇಸ್ರಾಯೇಲ್ ಗೋತ್ರದಲ್ಲಿ 10 ಗೋತ್ರ, 10+2 10+2 12. ಆ ತರ್ವಾತ ಐನಾ ಇಂಕಾ ಮೀರ್ತಾನೆ ಉನ್ನಾರು, ಆದ್ರೂ ಕೂಡ ಅವ್ರು ಇನ್ನು ಮೀರ್ತಾನೆ ಇದಾರೆ. ಬಿಡಿಪೋಯ್ನವ್ಳು ಯಾವನೋ ಬಾಗುಪಟ್ಟಾರ ಅಂದ್ರೆ ಈ ರೀತಿ ಅಗ್ಲಿದಂತವ್ರು ಏನಾದ್ರೂ ಅವ್ರಿಗೆ ಒಳ್ಳೇದಾಯ್ತಾ? ಯೋಧಾವಾರು ಬಬಲೋನ್ ಚರ್ಗೆಲ್ಪೋತೆ, ಯಹೂದದವರು ಬಬಲೋನ್ ದೇಶಕ್ಕೆ ಸರಿಯಾಗಿ ಹೋದ್ರೆ ಇಸ್ರಾಯೇಲ್ ವಾರು ಅಶೂರ್ ಚರ್ಗೆಲ್ಪೆ, ಇಸ್ರಾಯೇಲರು 10 ಗೋತ್ರ ಅಶೂರ್ ದೇಶಕ್ಕೆ ಸರಿಯಾಗಿ ಹೋದ್ರೆ, ಅವರು ವಾಳ ಧರ್ಮಶಾಸ್ತ್ರ ಅನುಸರಿಸಲೇದು, ವೇಳ ಅನುಸರಿಸಲೇದು, ಅವರು ಕೂಡ ಧರ್ಮಶಾಸ್ತ್ರ ಅನುಸರಿಸಲಿಲ್ಲ, ಇವರು ಕೂಡ ಧರ್ಮಶಾಸ್ತ್ರ ಅನುಸರಿಸಲಿಲ್ಲ. ವಾಳಕ್ಕೆ ಪನಿಷ್ಮೆಂಟ್ 70 ಸಂವತ್ಸರ, ವೇಳಕ್ಕೆ 70 ಸಂವತ್ಸರ, ಅವ್ರಿಗೂ ಶಿಕ್ಷೆ 70 ವರ್ಷಗಳ ಕಾಲ, ಇವ್ರಿಗೂ 70 ವರ್ಷಗಳ ಕಾಲ ಶಿಕ್ಷೆ. ಆ ತರ್ವಾತ ಮಳ್ಳಿ ವಾಳಂದನೇ ಸಮಕೂರ್ಚಿ, ಇದಿಗೋ ಮಳ್ಳಿ ವಾಳಂದನೇ ಒಂದು ಜನಾಂಗಂಗಾ ಇದಿಗೋ ಮಳ್ಳಿ ನಿಬಂಧನೆ ಚೇಯಿಪೋತನೋ ಅನ್ನಾಡು. ಆಗ ಅವರೆಲ್ಲರೂ ಕೂಡ ಒಟ್ಟುಗೂಡಿಸಿ ಅವರೆಲ್ಲರಿಗೂ ಒಂದೇ ಒಂದಾಗಿರುವಂತ ಹೊಸ ಒಡಂಬಡಿಕೆಯನ್ನು ಮಾಡ್ಕೊಳ್ತೀನಿ ಅಂತ ಐತೆ. ಆದ್ರೆ ಬ್ರೇಕ್ ತರೋದು ಮರ ನೆಚ್ಕೊಂಡೋ, ಬ್ರೇಕ್ ನಂತರ ನಾವು ಮತ್ತೊಂದು ವಿಷಯ ಕಲ್ತ್ಕೊಳ್ಳೋಣ. ಇಸ್ರಾಯೇಲ್ ಯೋಧ ವಾರ್ತೋ ಚೇಸಿ ಆ ನಿಬಂಧನೆಲೋನಿಕಿ ನೇಡು ಮನವ ಎಲ್ಲ ಎಂಟರ್ ಅವ್ತಾವ್. ಆ ಇಸ್ರಾಯೇಲ್ ಮತ್ತು ಯಹೂದದವರೊಟ್ಟಿಗೆ ಮಾಡಿಕೊಂಡಂತ ಆ ನಿಬಂಧನೆಗೆ ಇವತ್ತು ನಾವು ಕೂಡ ಹೆಂಗ್ ಎಂಟ್ರಿ ಆಗ್ತೀವಿ? ಇಸ್ರಾಯೇಲ್ ವಾರ್ತೋ ಯೋಧ ವಾರ್ತೋ ಕ್ರೊತ್ತ ನಿಬಂಧನೆ ಅನ್ನೋದು ಕದಾ, ಇಸ್ರಾಯೇಲ್ ಮತ್ತು ಯಹೂದದವರೊಟ್ಟಿಗೆ ಹೊಸ ಒಡಂಬಡಿಕೆ ಅಂತ ಹೇಳಿದನಲ್ವಾ, ಮನ ಅಂದ್ರ ಅನ್ಯಲು ಕದಾ, ಈಗ ನಾವೆಲ್ಲರೂ ಅನ್ಯರಲ್ವಾ, ಅನ್ಯಲು ತೋರಿ ಏನು ಕ್ರೊತ್ತ ನಿಬಂಧನೆ ಚೇದ್ರ ಅನ್ನಡ, ಅನ್ಯರೊಟ್ಟಿಗೆ ನನಗ ಹೊಸ ಒಡಂಬಡಿಕೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ನ. ಇಸ್ರಾಯೇಲ್ ವಾರ್ತೋ ಅನ್ಯಲ್ತೋ ಕಲಿಸಿ ನಿಬಂಧನೆ ಜಾಸ್ತಾ ಅನ್ನಡ, ಇಸ್ರಾಯೇಲರು ಅನ್ಯರೊಟ್ಟಿಗೆ ಸೇರಿ ಒಡಂಬಡಿಕೆ ಮಾಡ್ಕೊಳ್ತೀನಿ ಅಂತ. ಇಸ್ರಾಯೇಲ್ ವಾರ್ತೋ ಯೋಧ ವಾರ್ತಾನೆ ಕ್ರೊತ್ತ ನಿಬಂಧನ, ಇಸ್ರಾಯೇಲ್ ಮತ್ತು ಯಹೂದದವರೊಟ್ಟಿಗೆ ಹೊಸ ಒಡಂಬಡಿಕೆ. ಮರಿ ಕಡಮ ವಾರಿವೈನಟುವಂತಿ ಅನ್ಯಲವೈನ ಮನಕೆಲ್ಲ ಎಂಟ್ರೆನ್ಸ್ ದೊರಕಿಂದಿ, ಕಟ್ಟ ಕಡೆಗೆ ಕೊನೆಯವರಾಗಿರ್ತಕ್ಕಂತಹ ಅನ್ಯ ಜನಗಳಾಗಿರುವಂತಹ ನಮ್ಮೊಟ್ಟಿಗೆ ಹೇಗೆ ಒಡಂಬಡಿಕೆ ಅನ್ವಯ ಆಗುತ್ತೆ ಅದು? ಅದು ಆಲೋಚಿಸಿ ಚೆನ್ನ ಬ್ರೇಕ್ ತೀಸ್ಕೊಂಡು ತರದ್ ಮಾಡ, ಅದನ್ನ ಆಲೋಚನೆ ಮಾಡಿ ಚಿಕ್ಕ ಬ್ರೇಕ್ ತಗೊಳ್ಳೋಣ, ಮತ್ತೆ ಆಲೋಚನೆ ಮಾಡೋಣ.